ನಮಸ್ಕಾರ ವೀಕ್ಷಕರೇ, ದರ್ಪಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಅರ್ಪಿಸ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಲಹೆಗಳನ್ನು, ಸೂಚನೆಗಳನ್ನು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಪ್ರತಿ ವಾರ ನಾವು ನೋಡ್ತಾನೆ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆಗಿದ್ದಾರೆ ಡ್ಯೂರೋ ಟಾಪ್ನವರು. ಸೊ ಇವತ್ತು ನಾವೊಂದು ವಿಶೇಷವಾದಂಥ ಹಂತದಲ್ಲಿದ್ದೇವೆ. ಅದೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕನಸಿರ್ತದೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ನುವಂಥದ್ದು. ಅದು ಯಾವುದು ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನದ ಬಗ್ಗೆ. ಈ ಸಂವಿಧಾನ ಅಂದರೆ ಏನು, ಇದರ ತಿದ್ದುಪಡಿ ಯಾವ ರೀತಿ ಇರ್ತದೆ, ಇಲ್ಲಿರುವಂತಹ ಹಕ್ಕುಗಳು ಯಾವುದು, ಅಬ್ಬಾ ಅಷ್ಟೊಂದು ಪ್ರಶ್ನೆಗಳಿದೆ. ಸೊ ಇದೆಲ್ಲದನ್ನು ಇವತ್ತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದ್ದಾರೆ ಎಡ್ವರ್ಡ್ ಡಿಸೋಜಾ ಅವರು, ಪ್ರಾಧ್ಯಾಪಕರು, ಸೈಂಟ್ ಲಾರೆನ್ಸ್ ಪಿ ಯು ಕಾಲೇಜ್ ಮೂಡುಬೆಳ್ಳೆ. ಅದೇ ರೀತಿಯಾಗಿ ವಿಲ್ಸನ್ ರೊಡ್ರಿಗಸ್ ಅವರು, ನ್ಯಾಯವಾದಿ ಹಾಗೂ ನೋಟರಿ. ಅದೇ ರೀತಿಯಾಗಿ ಉಡುಪಿ ಜಿಲ್ಲಾ ಪಂಚಾಯತ್ನ ಸದಸ್ಯರು ಕೂಡ ಇವರು. ಸೊ ಇವರಿಬ್ಬರನ್ನು ಕೂಡ ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ನನ್ನ ಪೀಠಿಕೆಯಲ್ಲೇ ಹೇಳಿದೆ, ತುಂಬ ಜನರಿಗಿರುವಂಥ ಪ್ರಶ್ನೆ ಸರ್ ಅದು. ಸಂವಿಧಾನ ಅಂದರೆ ಏನಿರ್ಬೋದು, ಕಾನೂನು ಅಂದರೆ ಏನು, ಇದು ಹೀಗೆಲ್ಲ. ಸೊ ನಾನು ವಿಲ್ಸನ್ ಅವ್ರ ಹತ್ರ ಕೇಳಬೇಕು, ಕಾನೂನು ಅಂತ ಅಂದರೆ ಏನು, ಅದೇ ರೀತಿಯಾಗಿ ಕಾನೂನಿನ ವಿಧಗಳು ಯಾವುದಲ್ಲ ಅಂತ. ಒಂದು ದೇಶದಲ್ಲಿ ಆ ದೇಶದ ಸರ್ಕಾರ ನೀತಿ ನಿಯಮಗಳನ್ನು ಜಾರಿಗೆ ತರುತ್ತದೆ. ಅದನ್ನು ಆ ದೇಶದ ನಾಗರಿಕ ಪಾಲಿಸುವಂಥ ಒಂದು ವ್ಯವಸ್ಥೆಗೆ ನಾವು ಕಾನೂನು ಅಂತ ಹೇಳ್ತೇವೆ. ಪ್ರಮುಖವಾಗಿ ನಾವು ಹೇಳುವುದಾದರೆ ರಾಷ್ಟ್ರೀಯ ಕಾನೂನು ಹಾಗೂ ಅಂತಾರಾಷ್ಟ್ರೀಯ ಕಾನೂನು ಅಂತ ಎರಡು ವಿಧ ಅಂತ ಹೇಳ್ಬೋದು. ಹಾಗೆ ರಾಷ್ಟ್ರೀಯ ಕಾನೂನು ಅಂದರೆ ಆ ದೇಶಕ್ಕೆ ಸಂಬಂಧಪಟ್ಟ ಕಾನೂನು, ಅಂತಾರಾಷ್ಟ್ರೀಯ ಕಾನೂನು ಅಂದರೆ ಹಲವಾರು ದೇಶಗಳು ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಾಲಿಸುವಂಥ ಕಾನೂನು. ಹಾಗೆ ಎರಡು ವಿಧದಲ್ಲಿ ಹೇಳ್ಬೋದು. ಹಾಗೆ ನಾವು ನ್ಯಾಯವಾದಿಗಳ ಪ್ರಮುಖವಾಗಿ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ಎರಡು ವಿಧ ಅಂತ ಹೇಳ್ತೇವೆ. ಒಂದು ಸಿವಿಲ್, ಒಂದು ಕ್ರಿಮಿನಲ್ ಅಂತ. ಅಂದರೆ ಸಿವಿಲ್ ಸೈಡ್ ಮತ್ತು ಕ್ರಿಮಿನಲ್ ಅಂತ, ಹಾಗೆ ಎರಡು ವಿಧದಲ್ಲಿ ನಾವು ಹೇಳ್ತೇವೆ. ಆದರೆ ಈ ಕಾನೂನು ಎಂಬುದು ತುಂಬ ರೀತಿಯ ಕಾನೂನುಗಳಿವೆ, ಅದರಿಂದ ಅದನ್ನು ಒಂದು ವಿಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಅದನ್ನು ಬೇರೆ ಬೇರೆ ರೀತಿಯ ಕಾನೂನು ಅಂತ ಒಂದು ಹೇಳ್ಬೋದು, ಬೇರೆ ಬೇರೆ ರೀತಿಯ ಕಾನೂನುಗಳು ಅಂತ ಹೇಳ್ಬೋದು. ಓಕೆ ಓಕೆ. ಎಡ್ವರ್ಡ್ ಅವರು, ಸಂವಿಧಾನ ನೀವು ಅದರ ಬಗ್ಗೆ ಅವರು ಹೇಳಿದ್ದಕ್ಕೆ ಸ್ವಲ್ಪ ನಾನು ಕಾಂಪ್ಲಿಮೆಂಟ್ ಮಾಡ್ತೇನೆ. ಈಗ ಅವ್ರು ಹೇಳಿದ್ರು ಕಾನೂನು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ, ಸರಕಾರವು ರಚಿಸಿ ಜಾರಿಗೆ ತರುವಂಥ ನಿಯಮಗಳನ್ನು ನಾವು ಕಾನೂನು ಅಂತ ಹೇಳ್ತೇವೆ. ಈಗ ನಿಯಮಗಳನ್ನು ಇವತ್ತು ನಾವು ಎಲ್ಲ ಕಡೆಗಳಲ್ಲಿ ನೋಡ್ತೇವೆ, ಸಂಘ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ ನಿಯಮಗಳನ್ನು ನಾವು ನೋಡ್ತೇವೆ. ಆದರೆ ರಾಜ್ಯಕ್ಕೆ ಒಂದು ಸಾವರಿನ್ ಪವರ್ ಅಥವಾ ಪರಮಾಧಿಕಾರ ಇದೆ, ಹಾಗಾಗಿ ಅದು ರಚಿಸುವಂಥ ನಿಯಮಗಳನ್ನು ನಾವು ಕಾನೂನು ಅಂತ ಹೇಳಿ ನಾವು ಹೇಳ್ತೇವೆ. ರಾಷ್ಟ್ರದಲ್ಲಿ ಬರುವಾಗ ಎರಡು ರೀತಿಯ ಕಾನೂನುಗಳನ್ನು ನಾವು ನೋಡ್ತೇವೆ. ಒಂದು ಸಂವಿಧಾನಾತ್ಮಕ ಕಾನೂನು, ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಹೇಳ್ತೇವೆ, ಅದನ್ನು ಸಂವಿಧಾನ ರಚನಾ ಸಮಿತಿ ರಚಿಸ್ತದೆ. ಇನ್ನು ಉಳಿದಂಥ ಕಾನೂನುಗಳನ್ನು ನಾವು ಆರ್ಡಿನರಿ ಲಾ ಅಂತ ಹೇಳ್ತೇವೆ, ಅದನ್ನು ಸಂಸತ್ತು ರಚಿಸ್ತದೆ. ಸಂಸತ್ತು ರಚಿಸಿದ ಕಾನೂನುಗಳಲ್ಲಿ ವಿವಿಧ ಕಾನೂನುಗಳು ಬರ್ತದೆ. ಅದನ್ನು ನಮ್ಮ ಸ್ನೇಹಿತರು ಈಗಲೇ ಹೇಳಿದರು, ಸಿವಿಲ್ ಲಾ, ಕ್ರಿಮಿನಲ್ ಲಾ ಮತ್ತು ಉಳಿದಂತಹ ಎಲ್ಲ ಕಾನೂನುಗಳು ಯಾವುದು ದಿನನಿತ್ಯದ ಜೀವನಕ್ಕೆ ಬೇಕಾಗ್ತದೆ ಅದನ್ನು ಅಲ್ಲಿ ರಚಿಸಲಾಗ್ತದೆ. ಈಗ ಸಂವಿಧಾನ ಅಂತಂದರೆ ಏನು, ಅದರ ಜೊತೆಗೆ ಅದರ ಮಹತ್ವ ಏನು ಅಂತಂದರೆ, ಎಲ್ಲರೂ ಕೂಡ ಹೇಳ್ತಾರೆ ಸಂವಿಧಾನ ಸಂವಿಧಾನ ಅಂತ ಹೇಳುವಂಥದ್ದು. ಅದು ನಾನು ಯಾವುದಾದ್ರೂ ವಿಚಾರದ ಬಗ್ಗೆ ಮಾತಾಡಿದಾಗ ಇಲ್ಲ ಅದು ಸಂವಿಧಾನದಲ್ಲಿ ಇತ್ತು ಹಾಗೆಲ್ಲ ಹೇಳ್ತಾರೆ. ಸೊ ಅದರ ಮಹತ್ವ ಏನು ಅಂತ ಈಗ ನಾನು ಹೇಳಿದ ಹಾಗೆ, ಸಂವಿಧಾನ ಅನ್ನುವಂಥದ್ದು ಒಂದು ರಾಷ್ಟ್ರದ ಅತ್ಯುನ್ನತವಾದಂಥ ಕಾನೂನು. ಅದಕ್ಕೆ ಫಂಡಮೆಂಟಲ್ ಲಾ ಅಥವಾ ಬೇಸಿಕ್ ಲಾ ಅಂತ ಹೇಳಿ ಹೇಳ್ತಾರೆ. ಈ ದೇಶದಲ್ಲಿ ಇರುವಂತಹ ಎಲ್ಲ ಕಾನೂನುಗಳು ನಂತರ ಸಂವಿಧಾನಕ್ಕೆ ಪೂರಕವಾಗಿ ರಚನೆ ಆಗಬೇಕಾಗ್ತದೆ. ಈಗ ಸಂವಿಧಾನ ಅನ್ನುವಂಥದ್ದು ಒಂದು ರಾಷ್ಟ್ರದ ಸರ್ಕಾರದ ರಚನೆ, ರಾಷ್ಟ್ರದ ರಚನೆ, ಸರ್ಕಾರದ ಹಕ್ಕು ಮತ್ತು ಕರ್ತವ್ಯಗಳು, ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು ಮತ್ತು ರಾಷ್ಟ್ರ ಮತ್ತು ಜನರ ನಡುವಿನ ಒಂದು ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಬೇಕಾದಂತಹ ಎಲ್ಲ ನಿಯಮಗಳನ್ನು ಅದು ಹೊಂದಿರ್ತದೆ. ಅಂದರೆ ಜನರಿಗೆ ಒಳಿತನ ಮಾಡುವಂಥದ್ದು, ಜನರಿಗೆ ಹಕ್ಕುಗಳನ್ನು ನೀಡುವಂಥದ್ದು, ಸರ್ಕಾರಕ್ಕೆ ಅಧಿಕಾರವನ್ನು ಕೊಡುವಂಥದ್ದು, ಸರ್ಕಾರದ ಕರ್ತವ್ಯಗಳನ್ನು ವಿವರಿಸುವಂತಹ ಎಲ್ಲ ಕೆಲಸಗಳನ್ನು ಸಂವಿಧಾನವು ಬಹಳ ಕ್ರಮಬದ್ಧವಾಗಿ ಅದು ಮಾಡ್ತದೆ. ನಮ್ಮ ದಿನನಿತ್ಯದ ಉದಾಹರಣೆಯನ್ನು ಕೊಡದಿದ್ರೆ, ಸಂವಿಧಾನವನ್ನು ಒಂದು ದೋಣಿಗೆ ನಾವು ಹೋಲಿಸ್ಬೋದು. ಹೇಗೆ ಒಬ್ಬ ದೋಣಿಯಲ್ಲಿ ಒಬ್ಬ ನಾವಿಕನಿದ್ರೆ ಆ ದೋಣಿಯು ನಿಧಾನವಾಗಿ ತನ್ನ ದಡವನ್ನು ಭದ್ರವಾಗಿ ಸೇರ್ತದೆ, ಹಾಗೆ ಎಲ್ಲಿ ಒಂದು ಸಂವಿಧಾನ ಇರ್ತದೆ ಆ ಸಂವಿಧಾನ ಇರುವಂಥ ರಾಷ್ಟ್ರವು ಒಂದು ಉತ್ತಮ ಪ್ರಗತಿಪರ ಶಿಸ್ತುಬದ್ಧ ರಾಷ್ಟ್ರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಂವಿಧಾನ ಇಲ್ಲದೇ ಇದ್ದಲ್ಲಿ ಅನಾರ್ಕಿ ಅಂತ ಹೇಳ್ತೇವೆ, ಅರಾಜಕತೆ ಉಂಟಾಗ್ತದೆ. ಕಾನೂನು ಇಲ್ಲದಿದ್ದರೆ, ಶಿಸ್ತು ಇಲ್ಲದಿದ್ದರೆ ಆ ರಾಷ್ಟ್ರವು ಅಭಿವೃದ್ಧಿ ಹೊಂದಲಿಕ್ಕೆ ಆಗುವುದಿಲ್ಲ, ಸಮಸ್ಯೆಗಳ ಗೂಡಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಸಂವಿಧಾನ ಅತಿ ಅಗತ್ಯವಾಗಿ ಬೇಕೇ ಬೇಕು. ಈಗ ಜನಸಾಮಾನ್ಯರು ಸಂವಿಧಾನವನ್ನು ತಿಳಿಯುವಂಥ ಅವಶ್ಯಕತೆ ಅದು ಎಷ್ಟರ ಮಟ್ಟಿಗೆ ಇದೆ ವಿಲ್ಸನ್ ಅವರೇ? ನಿಜವಾಗಿಯೂ ನಾವು ಸಂವಿಧಾನವನ್ನು ಪ್ರತಿಯೊಬ್ಬ ನಾಗರಿಕನೂ ತಿಳ್ಕೊಳ್ಳೇಬೇಕು. ಯಾಕೆಂದರೆ ಈ ಸಂವಿಧಾನದಲ್ಲಿ ಏನು ಅಡಕವಾಗಿದೆ ಅಥವಾ ಸಂವಿಧಾನದಲ್ಲಿರುವ ಮುಖ್ಯ ವಿಷಯಗಳು ಏನು ಅಥವಾ ಕಾನೂನುಗಳು ಯಾವುದು, ಆ ಒಂದು ಹಕ್ಕುಗಳು ಯಾವುದು, ಕರ್ತವ್ಯಗಳು ಯಾವುದು, ಆ ವಿಷಯ ನಮಗೆ ತಿಳುವಳಿಕೆಗೆ ಬರಲೇಬೇಕು. ಆದ ಕಾರಣ ಪ್ರತಿಯೊಬ್ಬ ನಾಗರಿಕನೂ ಅದನ್ನು ತಿಳಿಯುವಂಥ ಅವಶ್ಯಕತೆ ಉಂಟು. ಹಿಂದಿನ ಕಾಲದಲ್ಲಿ ಉದಾಹರಣೆಗೆ ಹೇಳಿದರೆ, ನಾವು ಸ್ವಾತಂತ್ರ್ಯ ಸಿಕ್ಕುವ ಸಮಯದಲ್ಲಿ ನಮ್ಮಲ್ಲಿ ಜನರು ಅಷ್ಟು ವಿದ್ಯಾವಂತರಾಗಿರಲಿಲ್ಲ, ಅವಿದ್ಯಾವಂತರಾಗಿದ್ದರು. ಆದರೆ ಈಗ ಹಾಗಲ್ಲ, ಈಗ ನಮ್ಮ ವಿದ್ಯಾಭ್ಯಾಸದ ಮಟ್ಟ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆ ಆ ವಿದ್ಯಾಭ್ಯಾಸದ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಸಂವಿಧಾನದ ಬಗ್ಗೆ ಸ್ಟಡಿ ಮಾಡ್ತಾರೆ, ಹಾಗೆ ಅವರಿಗೆ ಆ ಮಾಹಿತಿ ಸಿಗ್ತದೆ. ಮಾತ್ರವಲ್ಲದೆ ನಾವು ಪ್ರತಿ ದಿವಸ ನಮ್ಮ ನ್ಯೂಸ್ ಪೇಪರ್ಗಳಲ್ಲಿ ಕೂಡ, ಹಾಗೆ ನಾವು ವಿವಿಧ ಟಿ ವಿ ಅಥವಾ ಇತರೆ ಯಾವುದೇ ಮಾಧ್ಯಮಗಳಲ್ಲಿ ಕೂಡ ಇದರ ಬಗ್ಗೆ ಕಾರ್ಯಕ್ರಮಗಳು ಇರುವಾಗ ಅದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸುಲಭವಾಗಿ ಅದರ ಬಗ್ಗೆ ಈಗ ಮಾಹಿತಿ ನಮಗೆ ಸಿಕ್ಕಿದೆ. ಆದ ಕಾರಣ ಅದು ಸ್ವಲ್ಪ ಸುಲಭ ಆದ ಕಾರಣ ಇದನ್ನು ನಾವು ಈಗ ಅದನ್ನು ಸುಲಭವಾಗಿ ತಿಳ್ಕೊಳ್ಬೋದು. ಅಂದರೆ ಮೊದಲನಾಗೆ ನಮಗೆ ಅವಿದ್ಯಾವಂತರು ಇದ್ದು ಅವರಿಗೆ ಆ ಸಂವಿಧಾನದ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಹೌದು ಹೌದು. ಬಟ್ ಈಗ ನೀವು ಹೇಳಿದ ಹಾಗೆ ಹೆಚ್ಚಿನ ದಿನಪತ್ರಿಕೆಗಳಲ್ಲೂ ಕೂಡ ಬರ್ತಾ ಇರ್ತದೆ, ಇಲ್ಲ ಯಾರ್ದಾದ್ರೂ ಸ್ಪೀಚ್ಗಳು ಅಥವಾ ಬೇರೆ ಬೇರೆ ವಿಚಾರಗಳು ಅವರ ವಾಕ್ ಇದು ಟಾಕಿನ ಬಗ್ಗೆ ಮಾತಾಡುವಾಗ ಯಾರಾದರೂ ಹೇಳುವಾಗ ಅದನ್ನು ಕೇಳಿರ್ತಾರೆ ಜನ. ಸೊ ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ನಾಲೆಜ್ಗಳು ಕೂಡ ಬರ್ತಾ ಇದೆ ಅಂತ ಹೇಳುವಂಥದ್ದು. ಖಂಡಿತವಾಗಿಯೂ ಈಗ ಎಡ್ವರ್ಡ್ ಅವರ ಸಂವಿಧಾನದ ವಿಧಗಳು ಯಾವುದೆಲ್ಲ ಇದೆ ಅಂತ? ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಆಲೋಚನೆ ಮಾಡುವಾಗ ಸಂವಿಧಾನ ಅಂತ ಹೇಳಿದರೆ ಏಕರೀತಿಯಲ್ಲಿ ಇರ್ತದೆ ಅಂತ ಹೇಳಿ ಎಣಿಸ್ತಾರೆ. ಆದರೆ ಸಂವಿಧಾನವನ್ನು ನಾವು ಅಧ್ಯಯನ ಮಾಡಿದರೆ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಸಂವಿಧಾನಗಳು ವಿವಿಧ ರೀತಿಯಲ್ಲಿ ಇರುವುದನ್ನು ನಮಗೆ ಕಂಡು ಬರ್ತದೆ. ಉದಾಹರಣೆಗೆ ನಾವು ನೋಡಿದರೆ ಸಂವಿಧಾನದಲ್ಲಿ ಎರಡು ವಿಧಗಳನ್ನು ನೋಡ್ತೇವೆ. ಒಂದು ಲಿಖಿತ ಸಂವಿಧಾನ, ಇನ್ನೊಂದು ಅಲಿಖಿತ ಸಂವಿಧಾನ, ರಿಟರ್ನ್ ಆ್ಯಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇನ್ನೊಂದು ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ, ಅಂದರೆ ಅನಮ್ಯ ಸಂವಿಧಾನ ಮತ್ತು ನಮ್ಯ ಸಂವಿಧಾನ. ಈಗ ಅಲಿಖಿತ ಸಂವಿಧಾನ ಅಂತ ಹೇಳಿದರೆ ಅದರಲ್ಲಿ ಹೆಚ್ಚಿನ ಭಾಗಗಳು ಬರೆಯಲ್ಪಟ್ಟಿರುವುದಿಲ್ಲ. ರೂಢಿ ಸಂಪ್ರದಾಯಗಳು, ಕಸ್ಟಮ್ಸ್, ಟ್ರೆಡಿಷನ್ನಿನ ಆಧಾರದ ಮೇಲೆ ಆ ದೇಶದ ಸಂವಿಧಾನವು ನಡ್ಕೊಂಡು ಬರ್ತದೆ. ಇವತ್ತು ಪ್ರಪಂಚದಲ್ಲಿ ಇರುವಂತಹ ಏಕೈಕ ಅಲಿಖಿತ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರುವಂಥದ್ದು ಇಂಗ್ಲೆಂಡ್ನಲ್ಲಿ ಮಾತ್ರ. ಇನ್ನು ರಿಟರ್ನ್ ಯಾವುದೇ ರೀತಿಯ ರಿಟರ್ನಿಂಗ್ ಇಲ್ಲ ಅಂತ ಹೇಳಿದರೆ ಅದರದ್ದು 90%ಗಳು ರೂಢಿ ಸಂಪ್ರದಾಯ, ಟ್ರೆಡಿಷನ್ನಿನ ಮೇಲೆ ನಡ್ಕೊಂಡು ಹೋಗ್ತದೆ. 10% ರಿಟರ್ನ್ ಇದೆ ಅಲ್ಲಿ ಕೂಡ. ಈಗ ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೇವೆ, 1215 ಅಲ್ಲಿ ಮಾಡಿದಂಥದ್ದು, ಅಥವಾ ಬಿಲ್ ಆಫ್ ರೈಟ್ಸ್, ಕೆಲವು ಭಾಗಗಳು ರಿಟರ್ನ್ ಇರ್ತದೆ. ಇನ್ನು ಲಿಖಿತ ಸಂವಿಧಾನ ಅಂತ ಹೇಳಿದರೆ ಅದರಲ್ಲಿ 90% ರಿಟರ್ನ್ ಪಾರ್ಟಿ ಇರ್ತದೆ, ಕೆಲವು ಮಾತ್ರ ರೂಢಿ ಸಂಪ್ರದಾಯಗಳನ್ನು ಅನುಸರಿಸಿರ್ತದೆ. ಈಗ ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅದು ಅಮೆರಿಕದ ಸಂವಿಧಾನ, ಅದು ಒಂದು ವಿಧ. ಇನ್ನೊಂದು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನದ ಆಧಾರದ ಮೇಲೆ ಅದನ್ನು ಫ್ಲೆಕ್ಸಿಬಲ್ ಮತ್ತು ರಿಜಿಡ್ ಅಂತ ಮಾಡ್ತಾರೆ. ಫ್ಲೆಕ್ಸಿಬಲ್ಗೆ ನಾವು ನಮ್ಯ ಸಂವಿಧಾನ ಅಂತ ಹೇಳ್ತೇವೆ, ಅಂದರೆ ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಆಗುವಂಥದ್ದು, ಸರಳ ಬಹುಮತದಿಂದ ತಿದ್ದುಪಡಿ ಮಾಡಲಿಕ್ಕೆ ಆಗುವಂಥದ್ದು. ಈಗ ಇಂಗ್ಲೆಂಡಿನ ಸಂವಿಧಾನ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆದ್ದರಿಂದ ಅದನ್ನು ಸರಳವಾಗಿ ತಿದ್ದುಪಡಿ ಮಾಡಲಿಕ್ಕೆ ಆಗ್ತದೆ, ಅದು ನಮ್ಯ ಸಂವಿಧಾನ. ಇನ್ನು ಭಾರತ ಇರ್ಬೋದು ಅಥವಾ ಅಮೆರಿಕದ ಸಂವಿಧಾನವನ್ನು ಅನಮ್ಯ ಸಂವಿಧಾನ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಅದನ್ನು ಸುಲಭವಾಗಿ ತಿದ್ದುಪಡಿ ಮಾಡಲಿಕ್ಕೆ ಆಗುವುದಿಲ್ಲ, ಅದನ್ನು ವಿಶೇಷ ವಿಧಾನ ಅಥವಾ ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಾರೆ. ಆ ಮೂಲಕ ಅದನ್ನು ತಿದ್ದುಪಡಿ ಮಾಡಬೇಕಾದಂಥ ವಿಧಾನವನ್ನು ಅನುಸರಿಸಬೇಕಾಗ್ತದೆ. ಇನ್ನೂ ಒಂದು ರೀತಿಯ ಸಂವಿಧಾನವನ್ನು ನಾವು ನೋಡ್ತೇವೆ, ಅದು ಏಕಾತ್ಮಕ ಸಂವಿಧಾನ ಮತ್ತು ಸಂಯುಕ್ತ ಸಂವಿಧಾನ ಅಂತ ಹೇಳ್ತೇವೆ. ಉದಾಹರಣೆಗೆ ಇಂಗ್ಲೆಂಡ್ ಅಲ್ಲಿ ಒಂದು ದೇಶದಲ್ಲಿ ಒಂದೇ ಸರಕಾರ ಇದೆ, ಅದು ಏಕಾತ್ಮಕ ಸರಕಾರ. ಭಾರತ ಮತ್ತು ಅಮೆರಿಕ ಎಲ್ಲ ನೋಡಿದರೆ ಇದೊಂದು ಸಂಯುಕ್ತ ವ್ಯವಸ್ಥೆ ಇದೆ. ಸೊ ಇಲ್ಲಿ ಸಂಯುಕ್ತ ಸಂವಿಧಾನ ಅಂತೇಳಿ ಕೇಂದ್ರ ಸರ್ಕಾರಗಳಿಗೂ ರಾಜ್ಯ ಸರ್ಕಾರಗಳಿಗೂ ಅನ್ವಯಿಸುವಂಥ ಸಂವಿಧಾನವನ್ನು ನಾವು ಕಾಣ್ತೇವೆ. ಹೀಗೆ ಸಂವಿಧಾನವನ್ನು ಹಲವು ವಿಧಗಳು ನಾವು ಕಾಣಬಹುದು. ನಮ್ಮಲ್ಲಿ ಅದು ಹೆಚ್ಚಾಗಿ ರಿಜಿಡ್ ಮತ್ತು ಫ್ಲೆಕ್ಸಿಬಲ್ ಅಂತ ನಾವು ಅದನ್ನು ಗುರುತಿಸ್ತೇವೆ. ಯಾಕೆಂದರೆ ನಮ್ಮ ಸಂವಿಧಾನ ರಚನೆ ಆದ ಮೇಲೆ ಹಲವಾರು ಬಾರಿ ತಿದ್ದುಪಡಿ ಆಗಿದೆ, ಅದರಿಂದ ಇಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಉಂಟು. ಅದೇ ತಿದ್ದುಪಡಿ ಅಂದರೆ ಅಷ್ಟು ಸುಲಭದಲ್ಲಿ ತಿದ್ದುಪಡಿ ಅಲ್ಲ, ಅದು ನಮ್ಮ ಸಂಸತ್ನಲ್ಲಿ ಆ 2/3 ಮೆಜಾರಿಟಿ ಇದ್ದು ಪಾಸಾಗಿ ಆಮೇಲೆ ಅದು ರಾಷ್ಟ್ರಪತಿಯವರ ಇದಕ್ಕೆ ಅಪ್ರೂವಲ್ಗೆ ಹೋಗಿ ಹಾಗೆ ತಿದ್ದುಪಡಿ ಮಾಡಲಿಕ್ಕೆ ಅದಕ್ಕೊಂದು ಸಣ್ಣ ಪ್ರೊಸೆಸ್ ಉಂಟು. ಬಟ್ ನಾವು ಅದನ್ನು ತಿದ್ದುಪಡಿ ಮಾಡುವಂಥ ಅವಕಾಶ ನಮಗೆ ನಮ್ಮ ಸಂವಿಧಾನದಲ್ಲಿ ಉಂಟು. ಈಗ ಸಂವಿಧಾನವನ್ನು ರಚನೆ ಆಗಬೇಕು, ಒಂದು ಯಾವುದೇ ವಿಧಗಳಾಗಿರ್ಬೋದು ಅಥವಾ ತಿದ್ದುಪಡಿ ಇರುವಕ್ಕಿಂತ ಮೊದಲೇ ಸಂವಿಧಾನ ಒಂದು ರಚನೆ ಆಗಬೇಕು. ಈ ಸಂವಿಧಾನವನ್ನು ರಚಿಸುವುದು ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ರಚಿಸಲಾಗ್ತದೆ ಸರ್? ಈಗ ಇದು ಬಹಳ ಉತ್ತಮವಾದಂಥ ಪ್ರಶ್ನೆ. ಯಾಕಂತ ಹೇಳಿದರೆ ಸಂವಿಧಾನ ಅನ್ನುವಂಥದ್ದು ಬೇರೆ ರೀತಿಯ ಕಾನೂನುಗಳಿದ್ದಾಗೆಲ್ಲ ಇದು ಅತಿ ಅಗತ್ಯವಾದಂತಹ ಮೂಲಭೂತವಾದಂತಹ ಕಾನೂನಾಗಿದೆ. ಹಾಗಾಗಿ ಇದನ್ನು ರಚನೆ ಮಾಡುವಂಥ ವಿಧಾನವೂ ಕೂಡ ಅಷ್ಟೇ ಒಂದು ವಿಶಿಷ್ಟವಾದಂಥ ವಿಧಾನ ಆಗಿದೆ. ಈಗ ಅಲಿಖಿತ ಸಂವಿಧಾನದಲ್ಲಿ ಸಂವಿಧಾನ ರಚನೆ ಮಾಡುವುದು ಅಂತೇಳಿ ಬರುವುದಿಲ್ಲ. ಯಾಕಂತ ಹೇಳಿದರೆ ಅದು ಕಾಲದಿಂದ ಕಾಲಕ್ಕೆ ಅದು ಬೆಳೀತಾ ಬರ್ತದೆ, ಅಭಿವೃದ್ಧಿ ಹೊಂತಾ ಬರ್ತದೆ. ಅದು ಲಿಖಿತ ಸಂವಿಧಾನ ಬರುವಾಗ ನಾವು ಎರಡು ವಿಧಾನದಲ್ಲಿ ಅದನ್ನು ರಚನೆ ಮಾಡ್ತಾರೆ. ಒಂದನ್ನು ವಿಶೇಷ ಸಮ್ಮೇಳನ ಅಂತ ಹೇಳ್ತೇವೆ ನಾವು, ಆ ಮೂಲಕ ಅದನ್ನು ರಚನೆ ಮಾಡಬಹುದು, ಅಥವಾ ಸಂವಿಧಾನ ರಚನಾ ಸಮಿತಿಯ ಮೂಲಕ ರಚನೆ ಮಾಡಲಿಕ್ಕೆ ಆಗ್ತದೆ. ಅಮೆರಿಕದ ಸಂವಿಧಾನವನ್ನು ನಾವು ನೋಡಿದರೆ ಅದು ಫಿಲಡೆಲ್ಫಿಯಾದಲ್ಲಿ ಒಂದು ಸಮ್ಮೇಳನ ಒಂದು 4 ವಾರಗಳ ಕಾಲ ನಡೀತದೆ. ಆ 13 ರಾಷ್ಟ್ರಗಳು ಒಟ್ಟಿಗೆ ಸೇರಿ ಚರ್ಚೆಯನ್ನು ಮಾಡಿ ಅಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿದರು. ಅದು ವಿಶೇಷ ವಿಧಾನ ಅಥವಾ ಒಂದು ಕನ್ವೆನ್ಷನ್ ಮೂಲಕ ಅದನ್ನು ರಚನೆ ಮಾಡಿ. ಆದರೆ ಭಾರತದ ಸಂವಿಧಾನವನ್ನು ಬರುವಾಗ ಇದನ್ನು ಸಂವಿಧಾನ ರಚನಾ ಸಮಿತಿ, ಒಂದು ಜನರಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳ ಗುಂಪು ಸುದೀರ್ಘವಾಗಿ ಚರ್ಚೆ ಮಾಡಿ ನಮ್ಮ ದೇಶಕ್ಕೆ ಯಾವ ಸಂವಿಧಾನವನ್ನು ಮಾಡಬಹುದು ಅನ್ನುವಂಥದ್ದನ್ನು ಚರ್ಚೆ ಮಾಡಿ ಅದನ್ನು ರಚಿಸ್ತಾರೆ. ಹಾಗಾಗಿ ಸಂವಿಧಾನವನ್ನು ಒಂದೇ ವಿಶೇಷ ಅಧಿವೇಶನದ ಮೂಲಕ ರಚನೆ ಮಾಡಬಹುದು ಅಥವಾ ಸಂವಿಧಾನ ರಚನಾ ಸಮಿತಿ ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಸಂವಿಧಾನ ರಚನಾ ಸಮಿತಿಯನ್ನು ನಾವು ನೋಡಿದರೆ ಅದು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘವಾದಂಥ ಚರ್ಚೆಯನ್ನು ನಡೆಸಿ ಒಂದು ಸಂವಿಧಾನವನ್ನು ರಚನೆ ಮಾಡಿದೆ. ಈಗ ನಮ್ಮ ದೇಶದ ರಚನಾ ಸಮಿತಿಯ ಬಗ್ಗೆ ತಿಳಿಸೋದಾದರೆ, ಈಗಾಗಲೇ ಹೇಳಿದಾಗೆ ನಾನು ನಮ್ಮ ದೇಶದ ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿ ರಚನೆ ಮಾಡ್ತದೆ. ಇದರಲ್ಲಿ ಸುಮಾರು 389 ಮಂದಿ ಸದಸ್ಯರಿದ್ದರು. ಅವರನ್ನು 2 ವಿಧಾನಗಳಲ್ಲಿ ಆಯ್ಕೆ ಮಾಡಿದರು. ಒಂದು ಹಂತದಲ್ಲಿ ದೇಶೀಯ ಸಂಸ್ಥಾನಗಳು ಅಥವಾ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಹೇಳ್ತೇವೆ, ಅಲ್ಲಿಂದ ಸದಸ್ಯರುಗಳನ್ನು ಆ ರಾಜ್ಯರುಗಳು ನಾಮಿನೇಟ್ ಮಾಡಿದರು, ನಾಮಕರಣ ಮಾಡಿದರು. ಉಳಿದಂತಹ ಕೆಲವು ಸದಸ್ಯರುಗಳನ್ನು ಬ್ರಿಟಿಷ್ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆ ಇಂಡೈರೆಕ್ಟ್ ಇಲೆಕ್ಷನಿನ ಮೂಲಕ ಒಟ್ಟು 389 ಸದಸ್ಯರನ್ನು ಆಯ್ಕೆ ಮಾಡಿದರು. ಈ ಸಂವಿಧಾನ ರಚನಾ ಸಮಿತಿಯು ಮೊದಲ ಬಾರಿಗೆ ಡಿಸೆಂಬರ್ 9, 1946ಕ್ಕೆ ಸಭೆ ಸೇರ್ತದೆ. ಹಾಗೂ ಸಚ್ಚಿದಾನಂದ ಸಿನ್ಹಾ ಅವರನ್ನು ಹಂಗಾಮಿ ಅಧ್ಯಕ್ಷರಾಗಿ ಅವರು ಆಯ್ಕೆ ಮಾಡಿದರು. ಮತ್ತೆ ಪುನಃ ಈ ಸಂವಿಧಾನ ರಚನಾ ಸಮಿತಿಯು ಡಿಸೆಂಬರ್ 11, 1946ಕ್ಕೆ ಸಭೆ ಸೇರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರನ್ನು ಅಧ್ಯಕ್ಷರಾಗಿಯೂ HC ಮುಖರ್ಜಿ ಅವರನ್ನು ಉಪಾಧ್ಯಕ್ಷರಾಗಿಯೂ ಆಯ್ಕೆ ಮಾಡ್ತದೆ. ಮತ್ತು 389 ಮಂದಿ ಸದಸ್ಯರನ್ನು 22 ಉಪ ಸಮಿತಿಗಳಾಗಿ ಅವರನ್ನು ವಿಭಾಗಿಸಿ ಸಂವಿಧಾನ ರಚನೆಯ ಕಾರ್ಯಗಳನ್ನು ಅವರಿಗೆ ಹಂಚಿಕೊಡ್ತಾರೆ. ಬೇರೆ ಬೇರೆ ಸಮಿತಿಗಳು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಈಗ ಪೌರತ್ವವನ್ನು ಹೇಗೆ ಕೊಡುವಂಥದ್ದು, ಕೇಂದ್ರ ಸರ್ಕಾರ ಹೇಗೆ ರಚನೆ ಮಾಡುವಂಥದ್ದು, ರಾಜ್ಯ ಸರ್ಕಾರ ಹೇಗೆ ರಚನೆ ಮಾಡುವಂಥದ್ದು, ನ್ಯಾಯಾಂಗದ ಅಧಿಕಾರಗಳೇನು, ಹೀಗೆಲ್ಲ ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತದೆ. ಈ 22 ಸಮಿತಿಗಳಲ್ಲಿ ಸಂವಿಧಾನ ರಚನಾ ಸಮಿತಿ ಅಂತ ಹೇಳ್ತೇವೆ. ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದರ ಚೇರ್ಮನ್ ಆಗಿದ್ದರು. ಆ ಎಲ್ಲ 21 ಸಮಿತಿಗಳು ತಮ್ಮ ವರದಿಗಳನ್ನು ಈ ಸಮಿತಿಗೆ ಕೊಡ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಬರೆಯುವಂಥ ಕೆಲಸ, ಅದನ್ನು ಲಿಖಿತ ರೂಪಕ್ಕೆ ದಾಖಲಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಸಂವಿಧಾನವನ್ನು ರಚನೆ ಆದ ನಂತರ ಈ ಇಡೀ ಸಂವಿಧಾನವು ನವೆಂಬರ್ 26, 1949ಕ್ಕೆ ತಯಾರಾಗಿತ್ತು. ಆದರೆ ಅದು ಜಾರಿಗೆ ಬಂದದ್ದು ಜನವರಿ 26, 1950ರಂದು. ಈ ಸಂವಿಧಾನ ರಚನಾ ಸಮಿತಿಯು ಅಂತಿಮವಾಗಿ ಜನವರಿ 24, 1950ಕ್ಕೆ ತನ್ನ ಅಧಿವೇಶನವನ್ನು ನಡೆಸ್ತದೆ. ಸೊ ಹೀಗೆ ನಮ್ಮ ಸಂವಿಧಾನ ರಚನಾ ಸಮಿತಿಯು ದೇಶದ ಎಲ್ಲ ಭಾಗಗಳ ಎಲ್ಲ ಪ್ರದೇಶಗಳ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಸಮಗ್ರವಾದಂತಹ ಒಂದು ಸಂವಿಧಾನ ರಚನಾ ಸಮಿತಿಯಾಗಿತ್ತು. ಮತ್ತು ಅದರಲ್ಲಿ ಬಹಳ ಹೆಚ್ಚು ಅಧ್ಯಯನವನ್ನು ಮಾಡಿದವರು ಕೂಡ ಇದ್ದರು. ಹಲವು ಬಾರಿ ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ಕರೆಯುವಾಗ ಇದು ಲಾಯರ್ಸ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಬಹಳಷ್ಟು ಕಾನೂನಿನ ಬಗ್ಗೆ ಅಗಾಧವಾದಂಥ ಜ್ಞಾನವನ್ನು ಹೊಂದಿದವರಿದ್ದರು. ಮತ್ತು ಸಂವಿಧಾನ ರಚನಾ ಸಮಿತಿಗೆ ಸಲಹೆಕಾರರಾಗಿ BN ರಾವ್ ಅವರಿದ್ದರು. ಅವರು ಕೂಡ ಬಹಳ ದೊಡ್ಡ ಸಂವಿಧಾನ ತಜ್ಞರಾಗಿದ್ದರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಂದರೆ ಅದು ಸಮಿತಿ ಫಾರ್ಮೇಷನ್ ಮಾಡಿದ ನಂತರ ನಮ್ಮ ಸಂವಿಧಾನ ರಚಿಸಲಿಕ್ಕೆ ಕನಿಷ್ಠ 3 ವರ್ಷಗಳ ಕಾಲ ತಗಲಿತ್ತು ಅದಕ್ಕೆ. ಹೌದು, ಅಂದರೆ ಆ ಸಮಿತಿಯಲ್ಲಿ ಎಲ್ಲ ಜಾತಿಯವರಿಗೆ ಜನಾಂಗದವರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಪಾರ್ಸಿಯವರಾಗಲಿ, ಸಿಖ್ಖರಾಗಲಿ, ಮುಸ್ಲಿಮ್, ಕ್ರಿಶ್ಚಿಯನ್ ಹಾಗೆ ಕೊಟ್ಟು ಆ ಹಿಂದೂಗಳನ್ನು ಒಂದು ಜನರಲ್ ಗ್ರೂಪ್ ಆಗಿ ಮಾಡಿ ವಿವಿಧ ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದರು ಆ ಟೈಮಲ್ಲಿ. ಹಾಗೆ ನಮ್ಮ ಹೆಚ್ಚಿನ ನಮ್ಮ ಲಾಸನ್ ಸರ್ ಹೇಳಿದಾಗೆ ನ್ಯಾಯವಾದಿಗಳು ಮತ್ತು ರಾಜಕಾರಣಿಗಳಿಗೆ ಹೆಚ್ಚಿನ ಅದರಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಈಗ ನಮ್ಮ ಸಂವಿಧಾನದ ಲಕ್ಷಣಗಳು ಅಂತಂದರೆ ಯಾವುದೆಲ್ಲ ಇದೆ ಅಂತ ವಿಲ್ಸನ್? ಲಕ್ಷಣಗಳು ಅಂದರೆ ಅದನ್ನು ನಮ್ಮ ಲೆಂತಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಅದು ಲಿಖಿತವಾಗಿ ತುಂಬ ಲೆಂತಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ನಮ್ಮ ಸಂವಿಧಾನ. ಮತ್ತು ನಮ್ಮ ಸಂವಿಧಾನದಲ್ಲಿ ನಮಗೆ ಸಾರ್ವಭೌಮತ್ವ, ಗಣರಾಜ್ಯ ಅಥವಾ ಪ್ರಜಾಪ್ರಭುತ್ವ ಅಥವಾ ಒಂದು ಸೆಕ್ಯುಲರ್, ಹೀಗೆ ಅದನ್ನು ನಾವು ಅದರ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಭಾಗ 3ರಲ್ಲಿ ನಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಅದರಲ್ಲಿ ಅದರ ಒಂದು ಲಕ್ಷಣ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದ್ದಾರೆ. ಅದು ವೆರಿ ಇಂಪಾರ್ಟೆಂಟ್ ಒಂದು ವಿಧಿ ಅಂತ ಹೇಳ್ಬೋದು ಆ ಸಂವಿಧಾನದಲ್ಲಿ. ಹೌದು, ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ವಿಧ ಲಕ್ಷಣಗಳು ಬೇರೆ ಇವೆ. ಅವುಗಳನ್ನು ನಾವು ಅಂದರೆ ಬೇರೆ ಈಗ ಶೋಷಣೆಗೆ ಒಳಗಾದವರಿಗೆ ಮತ್ತು ಅಥವಾ ಇತರ ಯಾವುದೇ ನಾವು ಬೇರೆ ಯಾವುದೇ ಒಂದು ಸರ್ಕಾರಿ ಇದರಲ್ಲಿ ಕೆಲಸಕ್ಕೆ ಸೇರುವಾಗ ಅಥವಾ ಇತರ ಯಾವುದೇ ನಾವು ಸಂಘ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಹೀಗೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೌದು ಪ್ರಕಾರದಲ್ಲಿ ಲಕ್ಷಣಗಳು ಉಂಟು. ಅದೇ ಅವರು ಸರ್ ಹೇಳಿದ ಹಾಗೆ ಭಾರತದ ಸಂವಿಧಾನವನ್ನು ಅತ್ಯಂತ ದೊಡ್ಡ ಸಂವಿಧಾನ ಅಂತ ಹೇಳ್ತೇವೆ. ಅದೇ ಹೌದು ಹೌದು. ಯಾಕೆ ಅಂತ ಹೇಳಿದರೆ ಇವತ್ತು ಪ್ರಪಂಚದ ಬೇರೆ ಬೇರೆ ಸಂವಿಧಾನಗಳನ್ನು ನಾವು ನೋಡಿದರೆ ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ಅದು ಅಮೇರಿಕಾದ ಸಂವಿಧಾನ. ಅಮೇರಿಕಾದ ಸಂವಿಧಾನದಲ್ಲಿ ಇರುವಂಥದ್ದು 7 ಆರ್ಟಿಕಲ್ಸ್ ಮತ್ತು 26 ತಿದ್ದುಪಡಿಗಳು, 26 ಅಮೆಂಡ್ಮೆಂಟ್ಸ್ ಅಂತ ನೋಡಿ. ಇನ್ನು ಜಪಾನ್ ದೇಶದ ಸಂವಿಧಾನ ನೋಡಿದರೆ ಅದರಲ್ಲಿ ಇರುವಂಥದ್ದು 103 ಆರ್ಟಿಕಲ್ಗಳು. ಇನ್ನು ಫ್ರಾನ್ಸ್ ದೇಶದಲ್ಲಿ ನೋಡಿದರೆ 92 ಆರ್ಟಿಕಲ್ಗಳು. ಸೊ ಎಲ್ಲಿಯೂ ಕೂಡ ಆ ಸಂವಿಧಾನದಲ್ಲಿರುವಂಥ ವಿಧಿಗಳು ಭಾರತದ ಸಂವಿಧಾನಕ್ಕೆ ಮ್ಯಾಚ್ ಆಗುದು. ಯಾಕಂದ್ರೆ ನಮ್ಮಲ್ಲಿ ಪ್ರಸ್ತುತ ನಾವು ನೋಡ್ತೇವೆ ಬಹಳ ಸುದೀರ್ಘವಾದಂಥ ಸಂವಿಧಾನ ಇದೆ. 395 ವಿಧಿಗಳನ್ನು ಒಳಗೊಂಡಂಥ ಮೂಲ ಸಂವಿಧಾನ ಇತ್ತು. ಪ್ರಸ್ತುತ ಅದಕ್ಕೆ 463 ವಿಧಿಗಳನ್ನು ನಾವು ನೋಡ್ತೇವೆ. 25 ಭಾಗಗಳನ್ನು ನಾವು ನೋಡ್ತೇವೆ. 12 ಶೆಡ್ಯೂಲ್ಗಳನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಸುಮಾರು 102 ತಿದ್ದುಪಡಿಗಳನ್ನು ಭಾರತದ ಸಂವಿಧಾನದಲ್ಲಿ ನಾವು ಕಾಣ್ತೇವೆ. ಹಾಗೆ ಹೇಳೋದಾದರೆ ಭಾರತದ ಸಂವಿಧಾನವನ್ನು ಒಂದು ಎಲಿಫೆಂಟೈನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಅಂದರೆ ಆನೆ ಗಾತ್ರದ ಸಂವಿಧಾನ ಅಂತ ಹೇಳಿ. ಯಾಕಂತ ಹೇಳಿದರೆ ಭಾರತದ ಸಂವಿಧಾನವು ಆಗಿನ ಕಾಲದ ಯಾವ ಎಲ್ಲ ಸಂವಿಧಾನಗಳಿತ್ತು ಆ ಎಲ್ಲ ಸಂವಿಧಾನಗಳ ಪೂರಕವಾದಂತಹ ಉತ್ತಮ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಅದೊಂದು ಸುದೀರ್ಘವಾದಂಥ ಸಂವಿಧಾನ ಆಗಿತ್ತು ಮತ್ತು ಅನ್ನೋದನ್ನು ಗಮನ. ಅದರ ಜೊತೆಯಲ್ಲಿ ಇನ್ನೂ ಕೆಲವು ಸಂವಿಧಾನದ ಲಕ್ಷಣಗಳನ್ನು ನಾವು ನೋಡ್ತೇವೆ. ಮೂಲಭೂತ ಹಕ್ಕುಗಳು ಇರಬಹುದು, ಮೂಲಭೂತ ಕರ್ತವ್ಯಗಳಿರಬಹುದು ಮತ್ತು ಐರ್ಲೆಂಡಿನ ಸಂವಿಧಾನದಿಂದ ತೆಗೆದುಕೊಂಡಂತಹ ರಾಜ್ಯ ನಿರ್ದೇಶನಾತ್ಮಕ ತತ್ವಗಳು ಅಂತ ಹೇಳ್ತೇವೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದರ ಬಗ್ಗೆ ಇರಬಹುದು. ಇನ್ನೂ ಒಂದು ವಿಶಿಷ್ಟ ಲಕ್ಷಣ ಅಂತ ಹೇಳಿದರೆ ನಮ್ಮಲ್ಲಿ ಏಕ ಪೌರತ್ವ ಇದೆ, ಸಿಂಗಲ್ ಸಿಟಿಸನ್ಶಿಪ್. ಈಗ ಸಾಮಾನ್ಯವಾಗಿ ನಾವು ಫೆಡರಲ್ ಗವರ್ಮೆಂಟ್ಗಳನ್ನು ನೋಡಿದರೆ ಅಲ್ಲಿ ಎಲ್ಲ ದ್ವಿಪೌರತ್ವ ಇರ್ತದೆ, 2 ಪೌರತ್ವಗಳು. ಆದರೆ ಭಾರತದ ಸಂವಿಧಾನದ ನಿರ್ಮಾತೃಗಳು ನಮಗೆ ಏಕ ಪೌರತ್ವ, ನಾವು ಭಾರತದ ಮಾತ್ರ ಪ್ರಜೆಗಳು ಅನ್ನುವಂಥ ಒಂದು ಪರಿಗಣನೆಯನ್ನು, ಇದು ಒಂದು ವಿಶಿಷ್ಟವಾದಂಥ ಲಕ್ಷಣ. ಇನ್ನೊಂದು ನಾವು ನೋಡುವಂಥದ್ದು ಸಿಂಗಲ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಅಂತ ಹೇಳ್ತೇವೆ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಎಲ್ಲಿ ಎಲ್ಲ ಇಂಡಿಪೆಂಡೆಂಟ್ ಜುಡಿಷಿಯರಿ ಸಿಸ್ಟಮ್, ಎಲ್ಲಿ ಎಲ್ಲ ಈಗ ಸಂಯುಕ್ತ ಸರ್ಕಾರ ಇರ್ತದೆ ಅಲ್ಲಿ 2 ರೀತಿಯ ನ್ಯಾಯಾಲಯಗಳಿರ್ತದೆ, ಫೆಡರಲ್ ಕೋರ್ಟ್ಗಳು ಬೇರೆ, ಸ್ಟೇಟ್ ಕೋರ್ಟ್ಗಳು ಬೇರೆ. ಆದರೆ ನಮ್ಮಲ್ಲಿ ಹಾಗೆ ಇಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು ಮತ್ತು ತಾಲೂಕು ನ್ಯಾಯಾಲಯಗಳು. ಸೊ ಏಕೀಕೃತವಾದಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ರಾಷ್ಟ್ರಭಾಷೆ, ಹಿಂದಿಯನ್ನು ನಮ್ಮ ರಾಷ್ಟ್ರಭಾಷೆ ಅದನ್ನು ಬೆಳೆಸಬೇಕು ಅನ್ನುವಂಥದ್ದು ಕೂಡ ಸಂವಿಧಾನದ ಕರ್ತೃಗಳ ಉದ್ದೇಶ ಆಗಿತ್ತು. ಅದನ್ನು ಕೂಡ ನಾವು ಅಲ್ಲಿ ಗಮನಿಸ್ತೇವೆ. ಇನ್ನೂ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು 18 ವರ್ಷ ಪೂರ್ಣಗೊಂಡಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದಾನ ಮಾಡುವಂಥದ್ದು. ಅದಕ್ಕೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತೇವೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಪ್ರಪಂಚದ ಹಲವು ರಾಷ್ಟ್ರಗಳನ್ನು ನೋಡಿದರೆ ಅಲ್ಲಿ ಮಹಿಳೆಯರಿಗೆ ಮತದಾನ ಮಾಡುವಂಥ ಹಕ್ಕು ದೊರೆತದ್ದು ಬಹಳ ನಂತರದಲ್ಲಿ. ಈಗ ನ್ಯೂಜಿಲೆಂಡ್ನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಮತದಾನ ಮಾಡುವಂಥ ಹಕ್ಕು ಕೊಟ್ಟರು. ಅಲ್ಲಿಯವರೆಗೆ ಮತದಾನ ಮಾಡುವಂಥ ಹಕ್ಕು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿಯೂ ಕೂಡ ಪುರುಷರಿಗೆ ಮಾತ್ರ ಇತ್ತು. ಆದರೆ ಭಾರತದ ಸಂವಿಧಾನ ಜಾರಿಗೆ ಬರುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಭೇದ ಭಾವ ಮಾಡದೆ ಎಲ್ಲ ಪ್ರಜೆಗಳಿಗೆ ಅದಕ್ಕೆ ಮತದಾನ ಮಾಡುವಂಥ ಅವಕಾಶವನ್ನು ಕೊಡ್ತಾರೆ. ಮೂಲ ಸಂವಿಧಾನದಲ್ಲಿ ಅದು 21 ವರ್ಷ ಇತ್ತು ಮತದಾನ ಮಾಡುವಂಥದ್ದು. ನಂತರ 1986ರಲ್ಲಿ 61ನೇ ಸಂವಿಧಾನ ತಿದ್ದುಪಡಿ ಮಾಡುವುದರ ಮೂಲಕ ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಅದನ್ನು ಇಳಿಸಿದ್ರು. ಎಸ್ ಎಸ್ ಸರ್, ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾತಾಡೋಣ. ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಭಾರತೀಯ ಸಂವಿಧಾನ ಅನ್ನುವಂಥದ್ದು ಬಹುಶಃ ಕೇಳ್ತಾ ಹೋದರೆ ತುಂಬ ರೋಚಕವಾಗಿರ್ತದೆ. ಅದ್ರ ಜೊತೆಗೆ ಕೇಳ್ತಾನೆ ಇರಬೇಕು ಅಂತ ಅನಿಸ್ತದೆ, ಯಾಕಂದರೆ ಅಷ್ಟೊಂದು ವಿಚಾರಗಳು ನಮ್ಮ ಸಂವಿಧಾನದಲ್ಲಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡಲಿಕ್ಕಿದೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಕೆಥಲಿಕ್ ಸಭಾ ಉಡುಪಿ ಪ್ರದೇಶ ಅರ್ಪಿಸುವಂತಹ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಚಾರ ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನದ ಬಗ್ಗೆ. ಬನ್ನಿ, ಅದರ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳು ನನ್ನಲ್ಲೂ ಕೂಡ ಇದೆ, ಕುತೂಹಲಗಳು ನಿಮ್ಮಲ್ಲೂ ಇದೆ ಅಂತ ಗೊತ್ತಿದೆ. ಸೊ ಅದನ್ನು ತಣಿಸೋಣ. ನಾನು ವಿರಾಮಕ್ಕೆ ಹೋಗೋ ಮೊದಲು ಮಾತಾಡ್ತಾ ಇದ್ವಿ ಈ ಮೂಲಭೂತ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮೂಲಭೂತ ಈ ಹಕ್ಕುಗಳು ಅಂತ ಅಂದರೆ ಏನು ಅಂತ ಅಂದರೆ ನಮ್ಮ ಹಕ್ಕುಗಳು, ಅದಕ್ಕಿಂತ ಮೊದಲು ಹಕ್ಕುಗಳೆಂದ್ರೇನು ಅಂತ ತಿಳ್ಕೊಂಡು ಹೋಗೋದು ಒಳ್ಳೆಯದು ಅಂತ ಅಂದ್ಕೊಳ್ತೇನೆ. ಹಕ್ಕುಗಳಂದರೆ ಏನು ಸರ್? ಈಗ ಹಕ್ಕುಗಳು ಅಂತ ಹೇಳಿದರೆ ಬಹಳ ಸರಳವಾಗಿ ನಾವು ಹೇಳೋದಿದ್ರೆ ಆಪರ್ಚುನಿಟೀಸ್ ಫಾರ್ ದ ಗ್ರೋತ್ ಆಫ್ ದ ಪರ್ಸನ್ಯಾಲಿಟಿ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಶ್ಯಕವಾದಂತಹ ಕೆಲವು ಅವಕಾಶಗಳನ್ನು ಹಕ್ಕುಗಳು ಅಂತ ಹೇಳ್ತೇವೆ. ಇದನ್ನು ರಾಜ್ಯವು ಪ್ರಜೆಗಳಿಗೆ ಕೊಡ್ತಾರೆ. ಯಾಕಂದರೆ ಪ್ರಜೆಗಳು ವ್ಯಕ್ತಿತ್ವ ವಿಕಸನ ಆಗಬೇಕು, ಅವರು ಬೆಳಿಬೇಕು, ಅವರು ರಾಷ್ಟ್ರದ ಸಂಪತ್ತಾಗಿ ಮಾರ್ಪಡಬೇಕು. ಆ ಕಾರಣಕ್ಕೆ ಇರುವಂಥ ಅವಕಾಶಗಳನ್ನು ನಾವು ಹಕ್ಕುಗಳು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವು ಹಕ್ಕುಗಳನ್ನು ಅಧ್ಯಯನ ಮಾಡುವಾಗ ಅದನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ನೈಸರ್ಗಿಕ ಹಕ್ಕುಗಳು ಅಥವಾ ನ್ಯಾಚುರಲ್ ರೈಟ್ಸ್ ಅಂತ ಹೇಳ್ತೇವೆ. ಈ ನ್ಯಾಚುರಲ್ ರೈಟ್ಸ್ಗಳು ಅಸ್ತಿತ್ವದಲ್ಲಿ ಇದ್ದದ್ದು ರಾಜ್ಯ ಅನ್ನುವಂತಹ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಅಸ್ತಿತ್ವಕ್ಕೆ ಬರುವ ಮೊದಲು. ಅಂದರೆ ನಾನು ಹೇಳೋದಾದ್ರೆ ಪ್ರಕೃತಿಯಲ್ಲಿ ಮಾನವನ ಜೀವನ ಮಾಡುವಾಗ ನೈಸರ್ಗಿಕ ಹಕ್ಕುಗಳಿತ್ತು, ಅವನು ಹೇಗೆ ಬೇಕು ಹಾಗೆ ಜೀವಿಸ್ತಾ ಇದ್ದ. ಆದರೆ ಯಾವಾಗ ರಾಜ್ಯ ಅಸ್ತಿತ್ವಕ್ಕೆ ಬಂತು ಆಗ ಈ ನೈಸರ್ಗಿಕ ಹಕ್ಕುಗಳು ಅಂತ್ಯ ಆಯಿತು. ಇನ್ನು ಎರಡು ರೀತಿಯ ಹಕ್ಕುಗಳು ಉಳ್ಕೊಂಡವು. ಅದು ಒಂದು ನಾವು ನೋಡುವಂಥದ್ದು ನೈತಿಕ ಹಕ್ಕುಗಳು ಅಥವಾ ಮಾರಲ್ ರೈಟ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಲೀಗಲ್ ರೈಟ್ಸ್, ಕಾನೂನುಬದ್ಧ ಹಕ್ಕುಗಳು. ಈಗ ಮಾರಲ್ ರೈಟ್ಸ್ ಅಂತ ಹೇಳಿದರೆ ಸಮಾಜವು ಗುರುತಿಸುವಂತಹ ಕೆಲವು ಹಕ್ಕುಗಳು. ಈಗ ಸಮಾಜದಲ್ಲಿ ನಾವು ವಾಸ ಮಾಡುವಾಗ ನಮಗೆ ಕೆಲವು ಹಕ್ಕುಗಳು ಸಮಾಜವೇ ಕೊಡ್ತದೆ. ಈಗ ಹಿರಿಯರು ಅವರ ಮಕ್ಕಳಿಂದ ಗೌರವವನ್ನು ಪಡೆಯುವಂಥದ್ದು, ಅದು ಹಿರಿಯರ ಹಕ್ಕು. ಒಂದು ವೇಳೆ ಹಿರಿಯರಿಗೆ ಗೌರವ ಕೊಡದಿದ್ದರೆ ಅನ್ನುವಂಥ ಪ್ರಶ್ನೆ, ಆಗ ಅದಕ್ಕೆ ಸಮಾಜವೇ ತನ್ನದೇ ರೀತಿಯಲ್ಲಿ ಅಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಕಾನೂನು ಮಧ್ಯ ಪ್ರವೇಶಿಸುವುದಿಲ್ಲ ಸಾಮಾಜಿಕ ನೈತಿಕ ಹಕ್ಕಿನ. ಇನ್ನು ಕಾನೂನುಬದ್ಧ ಹಕ್ಕುಗಳು ಅದು ರಾಜ್ಯದಿಂದ ಗುರುತಿಸಲ್ಪಟ್ಟಂತಹ ಹಕ್ಕುಗಳು. ಅವುಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೇವೆ. ಒಂದು ಪೊಲಿಟಿಕಲ್ ರೈಟ್ಸ್, ಇನ್ನೊಂದು ಇಕನಾಮಿಕ್ ರೈಟ್ಸ್, ಮತ್ತೊಂದು ಸಿವಿಲ್ ರೈಟ್ಸ್. ಪೊಲಿಟಿಕಲ್ ರೈಟ್ಸ್ ರಾಜಕೀಯ ಹಕ್ಕುಗಳು, ಇಕನಾಮಿಕ್ ರೈಟ್ಸ್ ಅಂತ ಹೇಳಿದ್ರೆ ಆರ್ಥಿಕ ಹಕ್ಕುಗಳು, ಸಿವಿಲ್ ರೈಟ್ಸ್ ಅಂತ ಹೇಳಿದ್ರೆ ನಾಗರಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳು ಒಳ್ಳೆಯ ನಾಗರಿಕ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಮಾಡಿದರೆ, ಆರ್ಥಿಕ ಹಕ್ಕುಗಳು ನಮಗೆ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ. ಇದೇ ರೀತಿ ಈ ಎಲ್ಲ ಹಕ್ಕುಗಳು ಲೀಗಲ್ ರೈಟ್ಸ್ ಅಂತ ನಾನು ಏನು ಹೇಳಿದೆ, ಇದನ್ನು ರಾಜ್ಯವು ಗುರುತಿಸ್ತದೆ, ಅದಕ್ಕೆ ಮಾನ್ಯತೆ ಇದೆ. ಒಂದು ವೇಳೆ ಆ ಹಕ್ಕುಗಳಿಗೆ ಏನಾದರೂ ಸಮಸ್ಯೆಗಳು ಬಂದಲ್ಲಿ ನಾವು ಕಾನೂನಾತ್ಮಕವಾಗಿ ಅವುಗಳನ್ನು ವಾಪಸ್ ಪಡೀಲಿಕ್ಕೆ ಅಥವಾ ಆ ಹಕ್ಕುಗಳನ್ನು ಹಿಂದಕ್ಕೆ ಪಡೀಲಿಕ್ಕೆ ನಮಗೆ ಅವಕಾಶವನ್ನು ಸಂವಿಧಾನವು ಮಾಡಿ ಕೊಟ್ಟಿದೆ. ಈ ಲೀಗಲ್ ರೈಟ್ಸ್ಗಳು ಪ್ರಪಂಚದ ಎಲ್ಲ ರಾಷ್ಟ್ರಗಳ ಎಲ್ಲ ಪ್ರಜೆಗಳಿಗೂ ಅನ್ವಯ ಆಗ್ತದೆ. ಓಕೆ. ಈಗ ಹಾಗಾದರೆ ಇದರಲ್ಲಿ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳಂತಂದರೆ ಏನು, ಮತ್ತು ಅದರಲ್ಲಿ ನಮ್ಮ ಸಂವಿಧಾನ ಯಾವೆಲ್ಲ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಸರ್? ಈಗ ಮೂಲಭೂತ ಹಕ್ಕುಗಳಂದರೆ ಒಂದು ದೇಶದಲ್ಲಿರುವ ಒಬ್ಬ ನಾಗರಿಕ ತನ್ನ ಒಂದು ಸೌಲಭ್ಯವನ್ನು ಪಡೆಯುವ ಉದ್ದೇಶದಿಂದ ಆ ಹಕ್ಕುಗಳನ್ನು ಚಲಾಯಿಸಲು ಆತ ಸ್ವತಂತ್ರನಾಗಿರ್ತಾನೆ. ಅಂದರೆ ಅವನಿಗೆ ಈ ದೇಶದಲ್ಲಿ ಅವನಿಗೆ ಯಾವುದೆಲ್ಲ ಸೌಲಭ್ಯ ಬೇಕು ಅದನ್ನು ಆ ಹಕ್ಕುಗಳನ್ನು ಚಲಾಯಿಸುವ ಮೂಲಕ ಆತ ಪಡ್ಕೊಳ್ಬೋದು. ಈ ಮೂಲಭೂತ ಹಕ್ಕುಗಳಲ್ಲಿ ನಾವು ಹೇಳುವುದಾದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮತ್ತು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಹಾಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದು ವೆರಿ ಇಂಪಾರ್ಟೆಂಟ್ ಹಕ್ಕು. ಯಾಕೆಂದರೆ ಸಂವಿಧಾನಾತ್ಮಕವಾಗಿ ಅದರಲ್ಲಿ ಪರಿಹಾರ ಸಿಗುವಂಥದ್ದು ನಮಗೆ ಯಾವುದು ಅದನ್ನು ನಾವು ಅಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಇದನ್ನು ನಮ್ಮ ಸಂವಿಧಾನ ರಚನೆಗಾರ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಯಾಕೆಂದರೆ ಇದು ಒಂದು ಆರ್ಟಿಕಲ್ 32(1)ನಲ್ಲಿ ಬರ್ತದೆ. ಇದು ಹಾರ್ಟ್ ಆ್ಯಂಡ್ ಸೋಲ್, ಅಂದರೆ ನಮ್ಮ ಆತ್ಮ ಅಂತ ಅವರು ಹೇಳಿದ್ದಾರೆ, ಆತ್ಮ ಮತ್ತು ದೇಹ ಅಂತ ಹೇಳಿದ್ದಾರೆ. ಹೌದು, ಹಾಗೆ ಅದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಈಗ ನಾವು ಸಮಾನತೆ ಹಕ್ಕು ಅಂದರೆ ಇದು ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ನಾವು ಹೇಳ್ತೇವೆ. ಅಂದರೆ ಈ ಸಮಾಜದಲ್ಲಿ ನಮ್ಮ ದೇಶದಲ್ಲಿರುವ ಎಲ್ಲ ನಾಗರಿಕರು ಸಮಾನತೆಯಿಂದ ಆ ಹಕ್ಕನ್ನು ಚಲಾಯಿಸಬೇಕು. ಅಂದರೆ ನಮ್ಮಲ್ಲಿ ಯಾವುದೇ ಒಂದು ಲಿಂಗ, ಮತ ಅಥವಾ ಯಾವುದೇ ಕಾಸ್ಟ್ ಭೇದ ಇಲ್ಲದೆ ಅಥವಾ ಹುಟ್ಟಿದ ಸ್ಥಳ ಅಂದರೆ ಒಬ್ಬ ಒಂದು ರಾಜ್ಯದಲ್ಲಿ ಹುಟ್ಟಿದಾನೆ ಅವ ಅಲ್ಲಿಯ ನಾಗರಿಕ, ಹಾಗೆ ನಮ್ಮಲ್ಲಿ ಮತ ಭೇದಭಾವವಿಲ್ಲದೆ ಅದು ಸಮಾನತೆಯಿಂದ ನಾವು ಕಾಣಬೇಕಂತ ಒಂದು ಹಕ್ಕಿನಲ್ಲಿ ಹೇಳ್ತದೆ. ಹಾಗೆ ಒಂದು ಸ್ವಾತಂತ್ರ್ಯದ ಹಕ್ಕು ನಮಗೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ಹಕ್ಕು ಅಂದರೆ ನಾವು ಎಲ್ಲಿ ಸಹ ಹೋಗಿ ಇದು ಈ ದೇಶದಲ್ಲಿ ಯಾವ ಸ್ಟೇಟಲ್ಲಿ ಕೂಡ ನಾವು ವಾಸಿಸಬಹುದು, ನಾವು ಎಲ್ಲಿ ಕೂಡ ಒಂದು ನಮ್ಮ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬಹುದು, ಅದನ್ನು ಅನುಭವಿಸಬಹುದು, ಅದನ್ನು ನಾವು ಪರಬರೆ ಮಾಡಬಹುದು, ಇಂಥ ಒಂದು ಹಕ್ಕು ಕೊಟ್ಟಿದ್ದಾರೆ. ಹಾಗೆ ವಿವಿಧ ರೀತಿಯ ಹಕ್ಕುಗಳು, ಕೆಲವು ಸ್ವಾತಂತ್ರ್ಯದ ಹಕ್ಕುಗಳು ಅಂತ ನಮಗೆ ಕೊಟ್ಟಿದ್ದಾರೆ. ಹಾಗೆ ನಾವು ಶೈಕ್ಷಣಿಕ ಶೋಷಣೆ ವಿರುದ್ಧ ಹಕ್ಕು, ಈ ಉದಾಹರಣೆಗೆ ಹೇಳುವುದಾದರೆ ಕೆಲವು ಸರ್ತಿ ಈ ದುರ್ಬಲ ವರ್ಗದವರ ಮೇಲೆ ಒಬ್ಬ ತನ್ನ ಒಂದು ಸ್ವಾರ್ಥಗೋಸ್ಕರ ಇನ್ನೊಬ್ಬ ವ್ಯಕ್ತಿಯನ್ನು ಆ ಶೋಷಣೆಗೆ ಒಳಗೊಳಿಸ್ತಾನೆ, ಅಥವಾ ಕೆಲವು ಈ ದುರ್ಬಲ ವರ್ಗದವರಿಗೆ ಕೆಲವು ಸರ್ತಿ ಯಾವುದು ಸರ್ಕಾರ ಕೂಡ ಕೆಲವು ಸರ್ತಿ ಶೋಷಣೆಗೆ ಒಳಪಡುವಂಥ ಒಂದು ಸಂದರ್ಭಗಳು ಬರ್ತವೆ. ಹಾಗೆ ಅವ ಶೋಷಣೆ ವಿರುದ್ಧದ ಹಕ್ಕನ್ನು ಚಲಿಸಲಿಕ್ಕೆ ಅಲ್ಲಿ ಅವಕಾಶ ಉಂಟು, ಶೋಷಣೆ ವಿರುದ್ಧ ಅವನು ಧ್ವನಿ ಎತ್ತಲಿಕ್ಕೆ ಅವಕಾಶ ಉಂಟು. ಹಾಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಅಂದರೆ ನಮ್ಮ ದೇಶದಲ್ಲಿ ವಿವಿಧ ಜಾತಿ, ವಿವಿಧ ಮತ, ವಿವಿಧ ಪಂಥಗಳು ಉಂಟು. ಅವರವರ ಜಾತಿ, ಅವರವರ ಮತ ಪಂಥವನ್ನು ಪಾಲಿಸಲಿಕ್ಕೆ ಅವರಿಗೆ ಅವಕಾಶ ಉಂಟು. ಹಾಗೆ ಅವರವರ ಈ ಮತದಲ್ಲಿ ಅವರಿಗೆ ಯಾವುದೇ ಒಂದು ತೊಂದರೆಗಳು ಬರದ ಹಾಗೆ ಅದನ್ನು ನಮ್ಮ ಸಂವಿಧಾನದಲ್ಲಿ ಅವರಿಗೆ ಅದೊಂದು ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಅಂದರೆ ಬೇರೆ ಬೇರೆ ಜಾತಿಯವರು, ಎಲ್ಲ ಧರ್ಮದವರು ಅವರ ಹೌದು ಹಾಗೆ ಅವಕಾಶ ಮಾಡಿಕೊಟ್ಟಿದೆ, ಸರ್ವಧರ್ಮ ಸಮಾನತೆಯನ್ನು ಮಾಡಿಕೊಟ್ಟಿದೆ. ಹಾಗೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ. ಸಾಂಸ್ಕೃತಿಕ ಅಂದರೆ ಈಗ ನಮ್ಮಲ್ಲಿ ಬೇರೆ ಬೇರೆ ಸಂಸ್ಕೃತಿಯ ಜನರಿದ್ದಾರೆ, ಬೇರೆ ಬೇರೆ ಸಂಸ್ಕೃತಿ ಬೇರೆ ಬೇರೆ ರಾಜ್ಯದಲ್ಲಿಗಳು ಉಂಟು. ಉದಾಹರಣೆ ಹೇಳಿದರೆ ನಮ್ಮ ಈಗ ನಮ್ಮ ಕರಾವಳಿಯಲ್ಲಿ ಒಂದು ಸಂಸ್ಕೃತಿ, ಕೊಡಗಿನಲ್ಲಿ ಒಂದು ಸಂಸ್ಕೃತಿ, ನಾವು ಗೋವಾಕ್ಕೆ ಹೋದರೆ ಅಲ್ಲಿ ಬೇರೆ ಸಂಸ್ಕೃತಿ, ಪಂಜಾಬ್ ಹಾಗೆ ಹೋದರೆ ಅಲ್ಲಿ ಒಂದು ಸಂಸ್ಕೃತಿ. ಅಂದರೆ ಅವರವರ ಸಂಸ್ಕೃತಿಯನ್ನು ಅವರವರು ಅದನ್ನು ಮಾಡಿಕೊಂಡು ಹೋಗ್ಬೋದೆಂಬ ಅವಕಾಶ ಒಂದು ಬೆಳೆಸಲಿಕ್ಕೆ ಅವಕಾಶ ಉಂಟು. ಮತ್ತು ಶೈಕ್ಷಣಿಕ ಅಂದರೆ ಈಗ ಉದಾಹರಣೆಗೆ ಅಲ್ಪಸಂಖ್ಯಾತ ಒಂದು ಸಮುದಾಯ ಸೇರಿದವರು ಅವರು ನಮ್ಮ ದೇಶದಲ್ಲಿ ಆ ವಿದ್ಯಾಸಂಸ್ಥೆಗಳನ್ನು ಅಥವಾ ಅವರಿಗೆ ಸಂಬಂಧಪಟ್ಟ ಯಾವುದೇ ಸಂಸ್ಥೆಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮಾತ್ರವಲ್ಲದೆ ಆ ಸಂಸ್ಥೆಗಳಲ್ಲಿ ಯಾರಿಗೂ ಸಹ ಒಂದು ಅವಕಾಶವನ್ನು ಕೊಡ್ಬೋದು. ಅಂದರೆ ವಿದ್ಯಾಸಂಸ್ಥೆಗಳಲ್ಲಿ ಯಾರಿಗೂ ಸಹ ಅಡ್ಮಿಷನ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ನಿರಾಕರಿಸುವಂತಿಲ್ಲ. ಅಂಥ ಹಕ್ಕುಗಳನ್ನು ಒಂದು ವೇಳೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ನೀಡಿದರೆ ಕೂಡ ಅಲ್ಲಿ ಇತರ ನಾಗರಿಕರಿಗೆ ಅದನ್ನು ಚಲಾಯಿಸುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಮತ್ತು ಕೊನೆಯದಾಗಿ ಹೇಳುವುದಾದರೆ ಸಂವಿಧಾನಿಕಾತ್ಮಕ ಪರಿಹಾರ ಹಕ್ಕು, ಇದು ಬಹಳ ಒಂದು ಇಂಪಾರ್ಟೆಂಟ್ ಹಕ್ಕು. ಯಾಕಂದರೆ ನಮಗೆ ತೊಂದರೆ ಬಂದಾಗ, ಧಕ್ಕೆ ಬಂದಾಗ ನಾವು ಅದನ್ನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ನಾವು ಸುಪ್ರೀಂ ಕೋರ್ಟಲ್ಲಿ ಕೂಡ ಹೋಗಿ ಅದನ್ನು ನಾವು ಚಲಾಯಿಸಲಿಕ್ಕೆ ಅಥವಾ ಆ ಮೂಲಕ ಪರಿಹಾರ ಕಂಡುಕೊಳ್ಳಲಿಕ್ಕೆ ತುಂಬ ನಮಗೆ ಸಹಾಯಕವಾಗ್ತದೆ. ಅವುಗಳಲ್ಲಿ ತುಂಬ ರೀತಿಯ ಹಕ್ಕುಗಳಿವೆ. ಆದರೆ ಅದನ್ನು ನಾವು ಒಂದು ಯಾವುದೇ ರೀತಿಯಲ್ಲಿ ಅದನ್ನು ಚಲಾಯಿಸಬೇಕಾದ್ರೆ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಗ್ತದೆ. ಆದರೆ ಅದನ್ನು ಮಾತ್ರ ಭಾಳ ತುಂಬ ಜನರು ಇದರ ಬಗ್ಗೆ ಒಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಯಾವುದೇ ಕಷ್ಟದ ಸಂದರ್ಭದಲ್ಲಿ ಈ ಹಕ್ಕುಗಳನ್ನು ನಮಗೆ ನಾವು ಎಷ್ಟೇ ನಮ್ಮ ವಿರುದ್ಧ ಇರುವ ವ್ಯಕ್ತಿ ಅಥವಾ ಸರ್ಕಾರ ಎಷ್ಟೇ ಬಲಿಷ್ಠ ಆದರೂ ಕೂಡ ನಾವು ಸಂವಿಧಾನದಲ್ಲಿ ಮೂಲಕ ಅದನ್ನು ಕೋರ್ಟಲ್ಲಿ ನಾವು ಆ ಹಕ್ಕನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು. ಹೌದು, ಉದಾಹರಣೆಗೆ ನಾನು ಹೇಳಿದರೆ ಈಗ ನಾವು ಹೇಳ್ತೇವೆ, ಜಾಸ್ತಿಯಾಗಿ ನಾವು ಪೇಪರಲ್ಲೆಲ್ಲ ಓದ್ತೇವೆ ಹೇಬಿಯಸ್ ಕಾರ್ಪಸ್ ಅಂತ. ಈ ಹೇಬಿಯಸ್ ಕಾರ್ಪಸ್ ಅಂದರೆ ಸಾಮಾನ್ಯವಾಗಿ ಕೆಲವರು ಏನಂತ ಪಕ್ಕ ಅರ್ಥ ಆಗೋದಿಲ್ಲ, ಅದೊಂದು ಲ್ಯಾಟಿನ್ ವರ್ಡ್. ಅದನ್ನು ಹೇಬಿಯಸ್ ಕಾರ್ಪಸ್ ಅಂದರೆ ನೀನು ನಿನ್ನ ದೇಹ ಅಂತ, ಹಾಗೆ ಒಂದು ನಾವು ಅದಕ್ಕೆ ಕನ್ನಡದಲ್ಲಿ ಅರ್ಥ ಕೊಡ್ಬೋದು. ಅಂದರೆ ಒಬ್ಬ ವ್ಯಕ್ತಿಯನ್ನು ಯಾರೇ ಇನ್ನೊಬ್ಬ ವ್ಯಕ್ತಿ ಎಲ್ಲಿಯೋ ಅಡಗಿಟ್ರೆ, ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿಯನ್ನು ಕೊಂಡೋಗಿ ಅವನನ್ನು ಅಡಗಿಸಿಟ್ರೆ ಆತನ ಗುರುತಿಸುವಿಕೆ ಅಥವಾ ಆತ ಎಲ್ಲಿದ್ದಾನೆ ಏನಂತ ಮಾಹಿತಿ ಸಿಗೋದಿಲ್ಲ. ಆದರೆ ಆಗ ಅವನ ಸಂಬಂಧಿಕರು, ಅವನ ಮನೆಯವರು, ಅವನ ಯಾರು ಹೆತ್ತವರು ಯಾರು ಇದ್ದರೆ ಅವರು ಆ ಅರ್ಜಿಯನ್ನು ಹೈಕೋರ್ಟ್ ದಾಖಲಿಸಿದರೆ ಹೈಕೋರ್ಟ್ ಇಮಿಡಿಯೇಟ್ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತದೆ, ಆ ಪೊಲೀಸ್ ಡೈರೆಕ್ಷನ್ ಕೊಡ್ತದೆ, ಅಂಥ ವ್ಯಕ್ತಿಗಳನ್ನು ನೀವು ಇಂಥ ಹಾಜರು ಮಾಡಲೇಬೇಕಂತ ಕೊಡುತ್ತದೆ. ಒಂದು ವೇಳೆ ಆತ ಇನ್ನೋಸೆಂಟ್ ಆದ್ರೆ ಆತನಿಗೆ ಬಿಡುಗಡೆ ಕೂಡ ಹೈಕೋರ್ಟ್ ಮಾಡಬಹುದು. ಎಸ್ ಎಡ್ವರ್ಡ್ ಅವರೇ, ಈ ಒಂದು ಸಂವಿಧಾನದ ಹಕ್ಕಿನ ಬಗ್ಗೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೂಲಭೂತ ಕರ್ತವ್ಯಗಳು ಅಂತ. ಈ ಸಂವಿಧಾನದಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳು ಬಗ್ಗೆ ತಿಳಿಸಿಕೊಡಿ. ಈಗ ಭಾರತದ ಮೂಲ ಸಂವಿಧಾನವನ್ನು ನೋಡಿದ್ರೆ 1950 ಜನವರಿ 26ಕ್ಕೆ ಬಂದದ್ದು. ಅದರಲ್ಲಿ ಮೂಲಭೂತ ಕರ್ತವ್ಯಗಳು ಅನ್ನುವಂಥ ಅಂಶ ಇರಲಿಲ್ಲ. ಸುಮಾರು 26 ವರ್ಷಗಳ ನಂತರ 1976ರಲ್ಲಿ ಭಾರತದ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಬೇಕು ಅನ್ನುವಂತ ಒಂದು ಚರ್ಚೆ ನಡೀತದೆ. ಆ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯನ್ನು ಒಂದು ರಚನೆ ಮಾಡ್ತಾರೆ. ಅವರು ಅಧ್ಯಯನವನ್ನು ಮಾಡಿ ರಷ್ಯಾ ದೇಶದ ಫಾರ್ಮರ್ ರಷ್ಯಾ ದೇಶದ ಆಧಾರದ ಮೇಲೆ ಒಂದು 8 ಮೂಲಭೂತ ಕರ್ತವ್ಯಗಳನ್ನು ಭಾರತದ ಸಂವಿಧಾನಕ್ಕೆ ಸೇರಿಸಬೇಕು ಅಂತ ಹೇಳಿ ಅವರು ಸಲಹೆಯನ್ನು ಕೊಡ್ತಾರೆ. ಸಂಸತ್ತು ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತದೆ. ಅದರ ನಂತರ 42ನೇ ಸಂವಿಧಾನ ತಿದ್ದುಪಡಿ 1976ರಲ್ಲಿ ಮಾಡೋದರ ಮೂಲಕ 10 ಮೂಲಭೂತ ಕರ್ತವ್ಯಗಳು ಭಾರತದ ಸಂವಿಧಾನಕ್ಕೆ ಸೇರಿಸಲ್ಪಡ್ತದೆ. ಅದು 26 ವರ್ಷದ ನಂತರ. ಆಗ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಬೇಕಾ ಬೇಡವಾ ಅಥವಾ ವೆದರ್ ದೇ ಆರ್ ಇಂಪ್ಲೈಡ್, ಹಕ್ಕುಗಳು ಇರೋದ್ರಿಂದ ಕರ್ತವ್ಯಗಳು ಕೂಡ ಅಂಡರ್ಸ್ಟುಡ್ ಅನ್ನೋ ರೀತಿಯಲ್ಲಿ ಇದ್ದರೆ ಸಾಕಲ್ಲೋದ್ರ ಬಗ್ಗೆ ಚರ್ಚೆ ಆಯಿತು. ಆದರೆ ಸರ್ಕಾರವು ಆ ಮೂಲಭೂತ ಹಕ್ಕುಗಳ ಜೊತೆ ಕರ್ತವ್ಯಗಳನ್ನು ಕೂಡ ಸೇರಿಸುವಂಥ ಕೆಲಸವನ್ನು ಮಾಡ್ತದೆ. ಇತ್ತೀಚೆಗೆ 2002ರಲ್ಲಿ ಈ ಕಡ್ಡಾಯ ಶಿಕ್ಷಣ ಕಾಯ್ದೆ ಜಾರಿಗೆ ಬಂದ ನಂತರ 86ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿದರು. ಆಗ ಇನ್ನೊಂದು ಮೂಲಭೂತ ಕರ್ತವ್ಯ ಅಂತ ಹೆತ್ತವರು ಅಥವಾ ಪೋಷಕರು 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಕೂಡ ಕರ್ತವ್ಯ ಅನ್ನುವಂತಹ ಇನ್ನೊಂದು ಕರ್ತವ್ಯವನ್ನು ಭಾರತದ ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಸೊ ಈಗ 6 ಮೂಲಭೂತ ಹಕ್ಕುಗಳು ನಮಗಿದೆ, ಅದರ ಜೊತೆಯಲ್ಲಿ 11 ಮೂಲಭೂತ ಕರ್ತವ್ಯಗಳು ಕೂಡ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಇದೆ. ಓಕೆ, ಅಂದರೆ 6 ಹಕ್ಕುಗಳ ಜೊತೆಗೆ 11 ಕರ್ತವ್ಯಗಳು ಕೂಡ ನಮ್ಮ ಸಂವಿಧಾನದಲ್ಲಿ ಇರುವಂಥದ್ದು. ಅದರಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ರಾಷ್ಟ್ರ ಗೀತೆಯನ್ನು, ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು ಅಂತ ಒಂದು ಉಂಟು. ಇತ್ತೀಚೆಗೆ ನಾವು ನೋಡ್ತೇವೆ, ಯಾವುದೇ ಒಂದು ಚಿತ್ರಮಂದಿರಗಳೇ ಥಿಯೇಟರಿಗೆ ಹೋದರೆ ರಾಷ್ಟ್ರಗೀತೆಯನ್ನು ಹಾಡುವಾಗ ಒಂದು ನಿಲ್ಲುವಂಥ ಒಂದು ಇದನ್ನು ಹೌದು ಇರೋದಿಲ್ಲ. ಆದರೆ ಸರ್ಕಾರ ಅದು ಕಂಪಲ್ಸರಿ ಆಗಿ ಈಗ ಮಾಡಿದ್ದಾರೆ. ಅಂದರೆ ಅದನ್ನು ನಾವು ಗೌರವಿಸಬೇಕು ಅಂತ. ನಿಜವಾಗಿ ಇದೊಂದು ಉತ್ತಮ ಬೆಳವಣಿಗೆ, ಅದು ಒಂದು ನಮ್ಮದು ಒಂದು ಕರ್ತವ್ಯ. ಹೌದು, ನಾವು ಹಕ್ಕುಗಳ ಬಗ್ಗೆ ಮಾತಾಡುವಾಗ ನಮ್ಮ ಕರ್ತವ್ಯಗಳು ಕೂಡ ನಮಗೆ ಗೊತ್ತಿರಬೇಕು. ಈಗ ಹಕ್ಕುಗಳ ಕರ್ತವ್ಯಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ಹಕ್ಕುಗಳು ಕಂಪಲ್ಸರಿ, ಅದಕ್ಕೆ ನೀವು ಇಮಿಡಿಯೇಟ್ಲಿ ನ್ಯಾಯ ನ್ಯಾಯಾಲಯಕ್ಕೆ ಹೋಗಬಹುದು, ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಆರ್ಟಿಕಲ್ 32 ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ, ಆರ್ಟಿಕಲ್ 226 ಹೈಕೋರ್ಟಿಗೆ ಹೋಗಿ. ಆದರೆ ಮೂಲಭೂತ ಕರ್ತವ್ಯಗಳು ಬರುವಾಗ ಸಂವಿಧಾನದಲ್ಲಿ ಅದನ್ನು ಕಂಪಲ್ಸರಿ ಮಾಡಲಿಲ್ಲ, ಅದನ್ನೊಂದು ವಾಲಂಟರಿ ಅಂತ ಮಾಡಿದ್ದಾರೆ. ಅಂದರೆ ಸ್ವ ಇಚ್ಛೆಯಿಂದ ಮಾಡಬೇಕು ಅಂತೆ. ಸೊ ಹಾಗಾಗಿ ಕೆಲವೊಮ್ಮೆ ಸಮಸ್ಯೆಗಳು ಬರ್ತದೆ, ಮಾಡಬೇಕಾ, ಅಗತ್ಯ ಇದೆಯಾ ಅನ್ನುವಂಥದ್ದು. ಯಾಕಂತ ಹೇಳಿದರೆ ನಾವು ಹಕ್ಕು ಮತ್ತು ಕರ್ತವ್ಯ ಒಂದು ನಾಣ್ಯದ 2 ಮುಖ ಇದ್ದಾರೆ. ಕೇವಲ ನನಗೆ ಹಕ್ಕು ಮಾತ್ರ ಬೇಕು, ಕರ್ತವ್ಯ ಬೇಡ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಹಕ್ಕುಗಳ ಜೊತೆ ಕರ್ತವ್ಯಗಳನ್ನು ಎಲ್ಲರೂ ಮಾಡಿದರೆ ನಮ್ಮ ದೇಶವು ಇನ್ನೂ ಅಭಿವೃದ್ಧಿ ಹೊಂದಲಿಕ್ಕೆ ಖಂಡಿತ ಅವಕಾಶ ಇದೆ. ಖಂಡಿತವಾಗ್ಲೂ ಸಹ ನಮ್ಮ ದೇಶದಲ್ಲಿರುವಂಥ ವಿಚಾರಗಳ ಬಗ್ಗೆ ಅಥವಾ ಇಲ್ಲಿ ಇರುವಂಥ ಸಂಪತ್ತುಗಳನ್ನು ನಾವು ಉಪಯೋಗಿಸಿಕೊಳ್ತೇವೆ, ನನ್ನ ಹಕ್ಕನ್ನು ನಾನು ಇಲ್ಲಿ ಚಲಾಯಿಸಬಹುದು ಅಂತ ಇದ್ದೆ ಅಂತ ಆದರೆ ಖಂಡಿತವಾಗ್ಲೂ ಈ ದೇಶದಲ್ಲಿರುವಂಥ ನಮ್ಮಲ್ಲಿರುವಂಥ ಕರ್ತವ್ಯಗಳು ನಮ್ಮದು ಯಾವುದು ಅದನ್ನು ಕೂಡ ನಾವಿಲ್ಲಿ ಜ್ಞಾಪಕಕ್ಕೆ ಇಟ್ಕೊಳ್ಳೇಬೇಕು. ಸೊ ಅದು ಕಂಪಲ್ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅದನ್ನು ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಆತ್ಮತೃಪ್ತಿಗೋ ಅಥವಾ ಆತ್ಮಸಾಕ್ಷಿಗೋಸ್ಕರ ಮಾಡಲೇಬೇಕಾಗಿರುವಂಥದ್ದು. ಎಸ್ ಎಡ್ವರ್ಡ್ ಅವರೇ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದಾ? ಬಹುಶಃ ಇದು ಸಾಮಾನ್ಯವಾಗಿ ಎಲ್ಲರಲ್ಲಿರುವಂಥ ಪ್ರಶ್ನೆ. ಹಾಗಾದರೆ ಸಂವಿಧಾನ ಹಾಗೆ ಇರ್ತದೆ, ಅದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ, ಮಾಡಬಹುದಾ ಅನ್ನುವಂಥದ್ದು. ಸದ್ಯ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯವಾ? ಅದು ಆಗ್ಲೇ ನಾನು ಹೇಳಿದೆ, ಫಸ್ಟಿಗೆ ಸಂವಿಧಾನ ಅನ್ನುವಂಥದ್ದು ಮೂಲಭೂತ ಕಾನೂನು ಅಂತ. ಈಗ ಒಂದು ಪ್ರಶ್ನೆ ಬರ್ತದೆ, ಹಾಗೆ ಫಂಡಮೆಂಟಲ್ ಲಾವನ್ನೇ ಚೇಂಜ್ ಮಾಡಬಹುದಾ ಅಂತ ಹೇಳಿ. ಈಗ ನಮ್ಮ ದೇಶದ ಪರಿಸ್ಥಿತಿಯನ್ನೇ ನಾವು ನೋಡಿದರೆ, ಭಾರತದ ಸಂವಿಧಾನ 1950 ಜನವರಿ 26ಕ್ಕೆ ಅಸ್ತಿತ್ವಕ್ಕೆ ಬರ್ತದೆ. ಆಗ ಭಾರತದ ಒಟ್ಟು ಜನಸಂಖ್ಯೆ ಹೆಚ್ಚು ಕಡಿಮೆ 32 ಕೋಟಿ, 32 ಕ್ರೋರ್. ಇವತ್ತು ಅದು 125 ಕೋಟಿಯನ್ನು ದಾಟಿ ಮುಂದೆ ಬಂದಿದೆ. ಆಗಿನ ಭಾರತದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿಗಳು ಬೇರೆ ಇತ್ತು, ಈಗ ಅದು ಭಿನ್ನ ಆಗಿದೆ. ಒಂದು ಸಂವಿಧಾನವು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಅದು ಕಾಲದಿಂದ ಕಾಲಕ್ಕೆ ಜನರ ಸಮಸ್ಯೆಗಳನ್ನು ಪರಿಹಾರ ಕೊಡ್ತಾ ಅವರಿಗೆ ಬೇಕಾದಾಗೆ ಅದು ಸೂಕ್ತವಾಗಿದ್ದರೆ ಅದು ಅಸ್ತಿತ್ವವನ್ನು ಉಳಿದುಕೊಳ್ತದೆ. ಹಾಗಾಗಿ ಸಂವಿಧಾನವನ್ನು ರಚನೆ ಮಾಡುವಾಗ ಎಲ್ಲ ಸಂವಿಧಾನಗಳಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅವಕಾಶವನ್ನು ಕೊಡ್ತಾರೆ. ಈಗ ಸಂವಿಧಾನವನ್ನು ತಿದ್ದುಪಡಿ ಭಾರತದ ಸಂವಿಧಾನಕ್ಕೆ ಬಂದರೆ, ಸಂವಿಧಾನವನ್ನು 3 ರೀತಿಯಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನದ ಕರ್ತರು ಆರ್ಟಿಕಲ್ 368, 368ನೇ ವಿಧಿಯಲ್ಲಿ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಸರಳ ವಿಧಾನ ಅಂತ ಹೇಳ್ತೇವೆ, ಸಿಂಪಲ್ ಮೆಜಾರಿಟಿ. ಇನ್ನೊಂದು ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತ. ಇನ್ನೊಂದು ಸ್ಪೆಷಲ್ ಮೆಜಾರಿಟಿ ವಿತ್ ಹಾಫ್ ಆಫ್ ದ ಸ್ಟೇಟ್ಸ್ ಅಪ್ರೂವಲ್. ಸರಳ ಬಹುಮತ ಅಂತ ಹೇಳಿದ್ರೆ ಸದನದಲ್ಲಿ ಹಾಜರಿರುವಂಥ ಸದಸ್ಯರ ಅರ್ಧದಷ್ಟು, 50% ಮೆಂಬರ್ ಸಪೋರ್ಟ್ ಮಾಡಿದರೆ ಸಂವಿಧಾನದ ಕೆಲವು ಭಾಗಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಆಗ್ತದೆ. ಈಗ ಹೊಸ ರಾಜ್ಯಗಳನ್ನು ರಚನೆ ಮಾಡುವಂಥದ್ದು ಅಂಥದ್ದು. ಇನ್ನು ಕೆಲವು ಸಂವಿಧಾನದ ತಿದ್ದುಪಡಿಗಳನ್ನು ಮಾಡಬೇಕಾದ್ರೆ ಸಂಸತ್ತಿನ ಎರಡು ಸದನಗಳಲ್ಲಿ ಮೂರನೇ ಎರಡು ಬಹುಮತ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೂಡ ಎರಡು ಸದನ ಮೂರನೇ ಎರಡು ಬಹುಮತ ಇದ್ದರೆ ಮಾತ್ರ ಸಂವಿಧಾನದ ಕೆಲವು ಭಾಗಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಆಗ್ತದೆ. ಅದನ್ನು ಅಪ್ರೂವಲ್ಗೆ ನಾವು ರಾಷ್ಟ್ರಪತಿಗೆ ಕಳಿಸಬೇಕಾಗುತ್ತೆ. ಮೂರನೇ ವಿಧಾನದಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಸಂಸತ್ತಿನ ಎರಡೂ ಸದನಗಳ ಮೂರನೇ ಎರಡು ಬಹುಮತದ ಜೊತೆಗೆ 50% ರಾಜ್ಯಗಳ ವಿಧಾನಸಭೆಗಳು ಕೂಡ ಅದಕ್ಕೆ ತನ್ನ ಸಹಮತವನ್ನು ಕೊಡಬೇಕಾಗ್ತದೆ. ಹೌದು, ಈಗ ಇತ್ತೀಚೆಗೆ ನಾವು ನೋಡಿದಂಥ ಈ ಮೂರನೇ ವಿಧದ ತಿದ್ದುಪಡಿ ಅದು GST ಸಂಬಂಧಪಟ್ಟದ್ದು. ಅದು ಜಾರಿಗೆ ಬಂದಾಗ ಸಂಸತ್ತಿನ ಎರಡೂ ಸದನಗಳಲ್ಲಿ ಅದು ಅನುಮೋದನೆಗೊಂಡ ನಂತರ ಅರ್ಧದಷ್ಟು ರಾಜ್ಯಗಳ ಅನುಮೋದನೆ ಆದ ನಂತರ ಅದನ್ನು ಜಾರಿಗೆ ತರಲಾಗಿತ್ತು. ಹೀಗೆ ಮೂರು ವಿಧಾನದಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನದ ಕರ್ತೃ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡೋದಿದ್ರೆ ಕೇಶವಾನಂದ ಭಾರತಿ ಮೊಕದ್ದಮೆ ಅಂತ ಹೇಳ್ತೇವೆ ನಾವು. ಆ ಮೊಕದ್ದಮೆಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಾಗ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸನ್ನು ಹಾಕಿದೆ. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲ ಸ್ವರೂಪಕ್ಕೆ ಯಾವುದೇ ಕಾರಣಕ್ಕೆ ಧಕ್ಕೆ ಆಗದ ಹಾಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು. ಈಗ ಮೂಲ ಸ್ವರೂಪ ಅಂತ ಹೇಳಿದರೆ ಪ್ರಿಯಾಂಬಲ್ ಅಂತ ಹೇಳ್ತೇವೆ ನಾವು, ಪೀಠಿಕೆ ಅಂತ ಹೇಳ್ತೇವೆ, ಮೂಲಭೂತ ಹಕ್ಕುಗಳು, ಇಂತಹ ಕೆಲವು ಅಂಶಗಳಿದೆ. ಅವುಗಳಿಗೆ ಯಾವುದೇ ಚ್ಯುತಿ ಬರಬಾರದು, ಪ್ರಜೆಗಳ ಹಕ್ಕುಗಳು ಕಡಿಮೆ ಆಗಬಾರದು. ಆ ರೀತಿ ಜನರಿಗೆ ಒಳಿತಾಗುವ ಅಂಶಗಳಿದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಖಂಡಿತವಾಗಿ ಅವಕಾಶ ಇದೆ. ಅಂದರೆ ಎಷ್ಟೇ ತಿದ್ದುಪಡಿ ಆದರೂ ಕೂಡ ಅದರ ಮೂಲವನ್ನು ನಾವು ಮಾಡಲಿಕ್ಕಿಲ್ಲ. ಆದರೆ ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಬರ್ತದೆ ಈಗಿನ ಕಾಲದಲ್ಲಿ. ಯಾಕೆಂದರೆ ನಮ್ಮ ಸಂವಿಧಾನ ರಚನೆ ಆಗಿ ಈಗ ಎಷ್ಟೋ ವರ್ಷಗಳಾದವು. ಅದೇ ನಾವು ವಿಧಿಗಳನ್ನು ಪಾಲಿಸುತ್ತಾ ಹೋದರೆ ಅದನ್ನು ನಾವು ಆಡಳಿತವಾಗಿ ವ್ಯವಸ್ಥೆ ಮಾಡಲು ಕಷ್ಟ ಆಗ್ತದೆ, ಜಾರಿಗೆ ತರಲು ಕಷ್ಟ ಆಗ್ತದೆ. ಆದ ಕಾರಣ ತಿದ್ದುಪಡಿ ಕೆಲವು ಸತಿ ಅವಶ್ಯಕವಾಗಿ ಮಾಡಬೇಕಾಗ್ತದೆ. ಸರ್ ಹೇಳಿದ ಹಾಗೆ ಲೈಕ್ GST ಸಮಯದಲ್ಲಿ ಅದು ತಿದ್ದುಪಡಿಗೆ ಬಂದಿರುವಂಥದ್ದು. ಸೊ ಇಂಥ ತಿದ್ದುಪಡಿಗಳು ನಮ್ಮಲ್ಲಿ ಈಗಿನ ಒಂದು ಕರೆಂಟ್ ಇದರಲ್ಲಿ ಅವಶ್ಯಕತೆ ಇರುವಂಥದ್ದು. ಬೇಸಿಕ್ ಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್. ಅಂದರೆ ಮೂಲ ಸಂವಿಧಾನಕ್ಕೆ ಯಾವುದೇ ಕಾರಣಕ್ಕೆ ಧಕ್ಕೆ ಬರಬಾರದು. ಸೊ ಅದನ್ನು ಕೇಶವಾನಂದ ಭಾರತಿ ಮೊಕದ್ದಮೆ ಆಗಲೇ ನಾನು ಹೇಳಿ, ಅದರಲ್ಲಿ 13 ನ್ಯಾಯಾಧೀಶರ ಬೆಂಚ್, 13 ಜಡ್ಜಸ್ ಬೆಂಚ್ ಆ ಸಂವಿಧಾನದ ಕೆಲವು ಅಂಶಗಳನ್ನು ಡಿಸೈಡ್. ಈಗ ಬೇಸಿಕ್ ಸ್ಟ್ರಕ್ಚರನ್ನು ಬದಲು ಮಾಡಬೇಕಾದ್ರೆ 13 ಬೆಂಚ್ ಜಡ್ಜಸ್ಗಿಂತ ದೊಡ್ಡ ಬೆಂಚ್, ಅಂದರೆ 15 ಜನಕ್ಕೆ ಹೆಚ್ಚು ನ್ಯಾಯಾಧೀಶರು ಸೇರಿ ಅದು ಅಲ್ಲ ಇದು ಬದಲು ಮಾಡಬೇಕಂತ ಹೇಳಿದರೆ ಮಾತ್ರ ಆ ಬೇಸಿಕ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ಬಹಳ ಕಷ್ಟದ ಪರಿಸ್ಥಿತಿ. ಯಾಕೆ ಅಂತ ಹೇಳಿದರೆ ಅಂತಹ ಯಾವುದೇ ದೊಡ್ಡ ಸಮಸ್ಯೆಗಳು ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಇಲ್ಲ. ಅಂದ್ರೆ ಅದು ಇನ್ನು ಅಂದ್ರೆ ತಿದ್ದುಪಡಿ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇದೆ. ಆದ್ರೆ ಎಲ್ಲೂ ಕೂಡ ಅದರ ಮೂಲದ ಒಂದು ಮೂಲವನ್ನ ಮಾತ್ರ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಅದೇ ಮೂಲಕ್ಕೆ ಯಾವುದೇ ರೀತಿ ಚ್ಯುತಿಯಾಗಿ ಕೂಡ ಬರಬಾರದು ಅನ್ನುವಂಥದ್ದು. ಇದೆಲ್ಲ ನೋಡುವಾಗ ಬಹುಶಃ ನಮ್ಮ ಸಂವಿಧಾನ ಅನ್ನುವಂಥದ್ದು ತುಂಬಾ ಒಂದು ದೊಡ್ಡದಾದಂತಹ, ನೀವು ಹೇಳಿದಾಗೆ ಇಟ್ಸ್ ಅ ಲಾರ್ಜ್. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹುಶಃ ದಿವಸಗಳು, ದಿನಗಳು, ಒಂದೊಂದು ಪ್ರಶ್ನೆಗೆ ಒಂದೊಂದು ಗಂಟೆಗಳು ನಾವು ಮಾತಾಡಬೇಕಾಗುವಂತ ಸಂದರ್ಭ ಬರ್ಬೋದು. ಸುಮಾರು 1 ತಾಸುಗಳ ತನಕ ನೀವು ಬೇರೆ ಬೇರೆ ವಿಚಾರಗಳ ಬಗ್ಗೆ, ಅದು ಕಾನೂನಿನ ಸಂಬಂಧಪಟ್ಟ ಹಾಗೆ, ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡಿದ್ದೀರಿ. ಸೊ ನಿಮ್ಗಿಬ್ಬರಿಗೂ ಕೂಡ ನಾನು ವೀಕ್ಷಕರ ಪರವಾಗಿ, ಅದೇ ರೀತಿ ದೈಜುಗಳ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ವೀಕ್ಷಕರೇ, ಇದು ಕೆಥಲಿಕ್ ಸಭಾ ಉಡುಪಿ ಪ್ರದೇಶ ಅವರ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ದರ್ಪಣ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಕೂಡ ನಿಮಗೆ ಹೊಸ ಹೊಸ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಗಳನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಇರ್ತಾರೆ. ಸೊ ಮುಂದಿನ ವಾರ ಕೂಡ ಮತ್ತೊಂದು ಹೊಸ ವಿಚಾರದೊಂದಿಗೆ, ಮತ್ತೊಬ್ಬ ಅತಿಥಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜುಗಳ 24/7. ನಮಸ್ಕಾರ.